Tobacco use leads to cancer, heart attacks, lung disorders, and other deadly diseases. The characters shown in this film or program do not support the use of any type of tobacco products such as bidi, cigarettes, khaini, zarda, etc., or their promotion in any manner. Manushyana spanjinantiruva shwasakosha gaali heerikolluvudakkagide. Aadare kelavaru shwasakoshavannu bidi cigarette na hoge heerikolluvudakkagi balasuttare. ಸಾಮಾನ್ಯವಾಗಿ ಧೂಮಪಾನ ಮಾಡುವ ವ್ಯಕ್ತಿಯ ಶ್ವಾಸಕೋಶವನ್ನು ಹಿಂಡಿ ನೋಡಿದರೆ ಇಷ್ಟು ಪ್ರಮಾಣದಲ್ಲಿ ಒಂದೇ ವರ್ಷದಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಟಾರ್ ಸಿಗಬಹುದು. ಎಷ್ಟೊಂದು ಟಾರ್ ಎಂದರೆ ನಿಮಗೆ ಅನಾರೋಗ್ಯ, ಬಹಳವೇ ಅನಾರೋಗ್ಯ ತರಲು ಸಾಕು. चतुर्भुजे चंद्रकलावतंसे कुचोन्नते कुंकुमरागशोणे पुंड्रेक्षु पाशांकुश पुष्पबाणहस्ते नमस्ते जगदेकमाता. धेरे नाना धेरे नाना धेरे नाना दोम धेरे नाना धेरे ना धेरे नाना धेरे नाना धेरे नाना धेरे नाना दोम धेरे नाना धेरे ना ಬಾನಿನಲ್ಲಿ ಇಣುಕುವಳಿವಳು ಭೂಮಿಯಲ್ಲಿ ಬಳುಕುವಳು ರಾತ್ರಿಯೆಲ್ಲ ಲಾಲಿ ಹಾಡುವಳು ಕಣ್ಣು ಕುಕ್ಕು ಬೆಳಕು ಇವಳು ಹಾಲಿನಲ್ಲಿ ಮಿಂದವಳು ಸಿಂಹಕಟಿಯ ತುಂಬೆ ತುಟಿಯವಳು ಗಂಧದ ಒಡಲಲ್ಲಿ ನೈದಿಲೆಯ ಹೂ ಮೊಗವು ಪಾರಿಜಾತದ ಪುತ್ರಿಯೋ ಬನ್ನೀರ ಪತ್ರೆಯ ನಾಚಿಸುವಂತ ಪರಿಮಳವು ತೋಳುಗಳು ಮಾಧವನ ಕೊಳಲೋ ಭೂಲೋಕವೆಲ್ಲ ಹೂಲೋಕ ಮಾಡೋ ವಸಂತವೇನಾ
ಋತು ನೀನೇನ ಕಡಲಾಳದಲ್ಲೇ ಬಚ್ಚಿಟ್ಟುಕೊಂಡ ಸ್ವಾತಿ ಮಳೆಯ ಮುತ್ತು ನೀನೇನ ಇವ್ರದ್ದು ಉನ್ನತವಾದ ರಾಜಮನೆತನ ವಾಲಿಯರ್ ಸಂಸ್ಥಾನ ಹಾಗೂ ನೇಪಾಳಿ ರಾಜಮನೆತನ ಜೊತೆ ಇವ್ರ ಸಂಪರ್ಕ ಇದೆ. ಹುಡುಗ ಇಂಗ್ಲೆಂಡ್ನಲ್ಲಿ ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್, ಮೇಲಾಗಿ ಆಗರ್ಭ ಶ್ರೀಮಂತ ರಾಜಾದಿರಾಜ ರಾಜಮಾರ್ಥ. ಸ್ವಸ್ತಿ ಶ್ರೀ ಪರಮಾತ್ಮ ಪಾದಾರವಿದ್ದ ವಿವಿಧ ಕಲಾ ಪ್ರಚಂಡ ಅತುರ ಪುಜಬಲ ಗಂಡ ಸಂಗೀತ ಲೋಲ ಸಾಹಿತ್ಯ ರತ್ನಾಕರ ರವಿವರ್ಮ ಸಹೋದರ ವೈರಿ ಸಂಹಾರಕ ಶರಣಾಗತ ಪರಿಪಾಲಕ ಸಕಲ ಕಲಾ ವಲ್ಲಭ ವೀರ ಧೀರ ಶೂರ ಯುವರಾಜ ಸುಕುಮಾರ ಬಹುಪರಾಕ್ ಬಹುಪರಾಕ್ ಬಹುಬಹುಪರಾಕ್. ಯಾಕಿಲ್ಲ ಎದ್ದು ನಿಂತ್ರಿ? ಓ, ಯಾರೋ ಮಹಾರಾಜರು ಬಂದ್ರು ಅಂದ್ಕೊಂಡ್ರಾ? ಯಾರು ಇಲ್ಲ, ನಾನೇ. ಇದೆಲ್ಲ ನನ್ನ ತಾತ ಮುತ್ತಾತ್ತರಿಗೆ ಇದ್ದ ಬಿರುದು ಬಾವಲಿಗಳು. ಅದನ್ನ ಹೇಳಕ್ಕೆ ಹಿಂದೆ ಹೊಗಳ್ಬಿಟ್ರು ಇರ್ತಾ ಇದ್ರು. ಈಗ ಅವ್ರಿಗೆಲ್ಲ ಸ್ಯಾಲ್ರಿ ಕೊಟ್ಟು ಮೇಂಟೈನ್ ಮಾಡೋದು ತುಂಬಾ ಕಷ್ಟ. ಆದ್ರೆ ಪರಂಪರೆ ಉಳಿಸ್ಬೇಕಲ್ವಾ, ಅದಕ್ಕೆ ನಾನೇ ಹೇಳ್ಕೊಂಡ್ ಬಿಡ್ತೀನಿ. ಪರಾಕು, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅವನು ನನ್ನ ದತ್ತುಪುತ್ರ, ವಂಶೋಧಾರಕ. ನೀವು ಮುಂದುವರಿಸಿ ಶಾಸ್ತ್ರಿಗಳೇ. ಬರನ ಪ್ರವರಾನ್ನ ಎಲ್ಲಿ ನಿಲ್ಸಿದ್ದೆ? ಹುಡುಗ ಇಂಗ್ಲೆಂಡ್ ನಲ್ಲಿ ಸ್ಟೀಲ್ ಪ್ಲಾಂಟ್ ನಡೆಸ್ತಾ ಇದ್ದಾನೆ, ಕೋಟ್ಯಾಂತರ ರೂಪಾಯಿ ಸಂಪಾದನೆ ಮಾಡ್ತಾ ಇದ್ದಾನೆ, ಯಾವ್ದಕ್ಕೂ ಕೊರತೆ ಇಲ್ಲ. ನಮ್ಮ ಚಂದ್ರನೇನಾದ್ರೂ ಮದುವೆ ಮಾಡಿಕೊಟ್ರೆ ಇಂಗ್ಲೆಂಡಿನ ರಾಣಿ ತರ ನೋಡ್ಕೊಂತಾನೆ. ಹಾಗಾದ್ರೆ ಇಂಗ್ಲೆಂಡ್ ಮಹಾರಾಣಿ ಎಲ್ಲಿ ಹೋಗ್ತಾಳೆ? ಇದು ಅಷ್ಟೇ ರಿಜೆಕ್ಟೆಡ್. ಯಾವ ಹುಡುಗನ್ ನೋಡಿದ್ರು ಬೇಡ ಬೇಡ ಅಂತಾನೆ ಇರ್ತೀಯ. ಈ ಹುಡುಗನಲ್ಲಿ ಏನ್ ಕೊರತೆ ಇದೆ ಹೇಳು. ರಾಜ, ವಿಕ್ ತೆಗೆದುಕೊಡಿ. ಮತ್ತೆ ಯಾವಾಗ ಬೇಕು? ಚಂದ್ರನ್ ನೋಡಕ್ಕೆ ಮತ್ತೆ ವರನ್ ಕಡೆಯವ್ರು ಬಂದಾಗ. ಅದು ಹಲ್ ಸೆಟ್ಟು ಚಪ್ಪಲಿಲಿ ಹೊಡಿತೀನಿ. ಹಲ್ಲು ಒರಿಜಿನಲ್. ಸರಿ ರಾಜ. ಹುಡುಗ ನೋಡಕ್ ಚೆನ್ನಾಗಿದ್ದಾನೆ, ರಾಜ ಮನೆತನ, ಡಾಲರ್ ಪೌಂಡ್ ನಲ್ಲಿ ಅರ್ನ್ ಮಾಡ್ತಾ ಇದ್ದಾನೆ ಅಂತ ಮದ್ವೆ ಆಗಕ್ ಆಗಲ್ಲ. ಅವನಲ್ಲಿ ಒಂದ್ ಎನರ್ಜಿ ಇರ್ಬೇಕು. ಎನರ್ಜಿ ತಾನೆ, ಸ್ಪೈಡರ್ ಮ್ಯಾನ್ ಫ್ಯಾಮಿಲಿ ಹುಡುಗನ್ ಹುಡುಕೋಣ. ಅವನು ಬಿಲ್ಡಿಂಗ್ ಇಂದ ಬಿಲ್ಡಿಂಗ್ ಹೇ ಜಂಪ್ ಮಾಡ್ತಾನೆ. ಬಟ್ ಒನ್ ಪ್ರಾಬ್ಲಮ್, ಅವಾಗವಾಗ ದಾರ ಬಿಡ್ತಾನೆ ಅಷ್ಟೇ. ನಿನಗೆ ಯಾವಾಗ್ಲೂ ತಮಾಷೆನೆ, ಹೆಸರಿಗಷ್ಟೇ ಅಣ್ಣ. ತಂಗಿಗೆ ಮದುವೆ ಮಾಡಿಸ್ಬೇಕು ಅನ್ನೋ ಜವಾಬ್ದಾರಿ ಬೇಡವಾ? ಯಾಕೆ ಲಲಿತಾ ಎಲ್ಲರನ್ನು ಬೈತಾ ಇದೀಯ? ಕಂಕಣ ಬಲ ಕೂಡಿ ಬಂದಾಗ ಮದುವೆ ತಾನಾಗೇ ನಡೆಯುತ್ತೆ. ಹೌದು ಹೌದು, ಅದಕ್ಕೆ ಪ್ರಯತ್ನ ಮಾಡೋದಷ್ಟೇ ನಮ್ಮ ಜವಾಬ್ದಾರಿ. ಇವಳಿಗೆ ಇಷ್ಟವಿಲ್ದೆ ಇರೋ ಹುಡುಗನ್ನ ನಾವು ಬಲವಂತವಾಗಿ ಮದುವೆ ಮಾಡ್ಸಕ್ ಸಾಧ್ಯ ಇಲ್ಲ. ಈ ಪ್ರಪಂಚದಲ್ಲಿ ಹುಡುಗರಿಗೆ ಏನ್ ಕಮ್ಮಿನ? ಯೋಚನೆ ಮಾಡ್ಬೇಡ, ನಮ್ಮ ಚಂದ್ರನಿಗೆ ತಕ್ಕನಾದ ವರ ಎಲ್ಲೋ ಇದಾನೆ, ಬರ್ತಾನೆ, ನಡೀಮ. ಹಾಗೆ ನನಗೂ ಒಂದು ಹುಡುಗಿ ಹೊಡಿತೀನಿ ನೋಡು. ತಂಗಿಗೆ ಇನ್ನು ಮದ್ವೆ ಆಗಿಲ್ಲ, ಮದ್ವೆ ಅಂತ ಮದ್ವೆ. ಅಪ್ಪ ನೀನೇ ಹೇಳಪ್ಪ, ಹುಡುಗನ್ ನೋಡಿದ್ರೆ ಒಂಥರ ಸೆಳೆತಾ ಇರ್ಬೇಕಲ್ವಾ? ಸರಿ, ಒಂದ್ ಮ್ಯಾಗ್ನೆಟ್ ಅನ್ನ ಕತ್ತಿಗೆ ಹಾಕೋ. ಅವನ ನೋಡ್ತಾ ಇದ್ರೆ ಹಾರ್ಟ್ ಬೀಟ್ ಜಾಸ್ತಿ ಆಗ್ಬೇಕು. ಅರಮನೆಗೆ 4 ರೌಂಡ್ ಹೊಡಿ, ಹಾರ್ಟ್ ಬೀಟ್ ತಾನಾಗೆ ಜಾಸ್ತಿ ಆಗತ್ತೆ. ಅವನ್ ಬರ್ತಾ ಇದ್ರೆ ತಂಗಾಳಿ ಬೀಸ್ತಾಗಿರ್ಬೇಕು. ಸರಿ ಹೋಯ್ತು, ಮುಂದೂರು ಟಂದು ಹತ್ತಿ ಎಸಿ ಹಾಕಿ ಬಿಲ್ಲು ವರನ್ ಕೈ ಕೊಡೋಣ ಅಷ್ಟೇ. ಅವನು ನೆನೆಸ್ಕೊತಿದ್ದ ಹಾಗೆ ಮೈ ಮನಸ್ಸು ಎಲ್ಲ ಹಿತವಾಗಿರ್ಬೇಕು. ಮೈಗೆ ಮನಸ್ಗೆ ಹಿತವಾಗಿರ್ಬೇಕಾ? ಐಸ್ ಹಾಕಿ 290 ಹೊಡೆದ್ರೆ ಎಲ್ಲ ಸರಿ ಹೋಗುತ್ತೆ. ಆ ಹುಡುಗ ನನ್ನ ಬಿಡದೆ ಕಾಡ್ಬೇಕು. ನಿನ್ ಕಾಡ್ಲಿ, ಸದ್ಯ ನಿಮ್ಮ ಅಪ್ಪನ್ ಕಾಡ್ದೆ ಇದ್ರೆ ಸಾಕು. ಇಷ್ಟೊಂದು ಕಂಡೀಷನ್, ಅಂತ ಹುಡುಗ ಸಿಕ್ತಾನೋ ಇಲ್ವೋ? My passport! Somebody help my
passport! Somebody help! ಅಣ್ಣ, ಹಿಮಾಲಯದಲ್ಲಿ ಈಗ ಋಷಿಮುನಿಗಳು ಇರ್ತಾರ? ಅವ್ರು ತಪಸ್ ಮಾಡಿದ್ರೆ ದೇವ್ ಪ್ರತ್ಯಕ್ಷ ಆಗಿ ವರ ಕೊಟ್ಬಿಡ್ತಾನ ಅಣ್ಣ. ಹಿಮಾಲಯದಲ್ಲಿರೋ ಋಷಿ ಮುನಿಗಳ ಬಗ್ಗೆ ನಿನ್ಗೆ ಯಾಕೆ ಚಿಂತೆ? ನೀನು ತಪಸ್ ಮಾಡ್ದೇನೆ ನಿನ್ ವರ ಸಿಕ್ಕಿದ್ದಾಯ್ತಲ್ಲ. ಹೇಳಣ್ಣ ನೀನು. ಏ ಭೂಮಿಕಾ, ನಿಮ್ ಅಣ್ಣ ಬಂದಿದ್ದಾನೆ, ಅವನ್ಗೇನ್ ಬೇಕೋ ಗಮನಿಸ್ಕೊಳ್ಳೋದ್ ಬಿಟ್ಟು ಯಾಕೆ ಸುಮ್ನೆ ಅವನ್ಗೆ ಹಿಂಸೆ ಮಾಡ್ತಿದ್ಯಾ? ಅಮ್ಮ ಇರ್ಲಿ ಬಿಡಮ್ಮ. ಅಲ್ವೇ ಭೂಮಿ, ನೀನು ಮದುವೆ ಆಗ್ತಾ ಇದೀಯ. ನೀನು ಸಂಸಾರದ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಬಿಟ್ಟು ಋಷಿ ಮುನಿಗಳ ಬಗ್ಗೆ ನಿನ್ಗೆ ಯಾಕೆ ಚಿಂತೆ ಅಂತ? ಯಾಕೆ ನಿನ್ ಮದುವೆ ಆಗ್ತಾ ಇರೋ ಹುಡುಗ ಅಷ್ಟೊಂದ್ ಕೆಟ್ಟದಾಗಿದ್ದಾನ? ಯಾರಿಗ್ ಗೊತ್ತು, ನಾನೊನ್ನ ಸರಿಯಾಗಿ ನೋಡೇ ಇಲ್ಲ. ನೋಡೇ ಇಲ್ವಂತೆ, ಅದಕ್ಕೆ ಅವನ್ ಬಗ್ಗೆ ಪುಟಗಟ್ಟಲೆ ಪದ್ಯ ಬರ್ದಿರೋದು. ಅಮ್ಮ ನೀನ್ ಯಾವಾಗ ಅದನ್ನೆಲ್ಲ ನೋಡ್ದೆ? ನಾನು ಅದನ್ನ ನೋಡಿದ್ದು ಆಯ್ತು, ಓದಿದ್ದು ಆಯ್ತು. ಅಮ್ಮ ನೀನ್ ನನ್ಗೆ ಯಾಕೆ ಹೇಳಿಲ್ಲ ಇವಳು ಪ್ರೇಮ ಪತ್ರ ಬರ್ದಿರೋದು? ನೀನೇ ನನ್ ತೋರಿಸ್ತೀಯಾ ಅಥವಾ ನಾನೇ ಕದ್ದೋದ್ಲ? ಚಂದ್ರ ನೋಡು, ಇದನ್ನ ಕೇರಳದಿಂದ ನನ್ನ ಆಪ್ತ ಗೆಳೆಯರೊಬ್ರು ಕಳ್ಸಿಕೊಟ್ಟಿದ್ದು. ಸುಮಾರು 200 ವರ್ಷಗಳಷ್ಟು ಹಳೇದು. ಇದರಲ್ಲಿ ಆಯುರ್ವೇದದ ಸೂತ್ರಗಳಿವೆ. ನೋಡಿ, ನಿಮ್ ಆಯುರ್ವೇದ ಸಂಸ್ಕೃತ ಎಲ್ಲ ಪಕ್ಕಕ್ಕೆ ಇಡಿ. ಮಗ ಅಪರೂಪಕ್ಕೆ ಮನೆಗೆ ಬಂದಿದ್ದಾನೆ. ಮೊದ್ಲು ಮದ್ವೆ ಕಾರ್ಯದ ಬಗ್ಗೆ ಯೋಚನೆ ಮಾಡಬಾರ್ದ ನೀವು? ಸರಿ ಬಿಡು, ನಿನ್ ಮಾತಿನ ಮೀರಕ್ಕಾಗತ್ತೇನೆ. ಯಾಕಪ್ಪ ಏನೋ ಹೇಳಕ್ ಬಂದ್ರಿ? ಪರವಾಗಿಲ್ಲ ಬಿಡು, ಇಲ್ಲೇ ಇರ್ತೀಯಲ್ಲ, ಸಾಕಷ್ಟು ಸಮಯ ಇದೆ. ಅಂದಾಗೆ ಅರಮನೆ ಕಡೆ ಹೋಗಿದ್ಯಾ? ಇನ್ನೂ ಇಲ್ಲಪ್ಪ. ಹೋಗು ಬಾ, ಎಲ್ಲರನ್ನು ಮಾತಾಡಿಸ್ಕೊಂಡು ಚಂದ್ರಾಗೂ ಪ್ರಿಯಾಗೂ ಸಂಗೀತ ಅಭ್ಯಾಸ ಮಾಡಿಸಿ ಬಾ. ಅಪ್ಪ ಎಣ್ಣೆ ಆಗ. ಚಂದ್ರ ಬಾಪ್ಪ, ಆಯುರ್ವೇದ ಕಲಿಯಕ್ ಹೋಗಿ ಹಿಮಾಲಯದಲ್ಲಿ ಇದ್ ಬಿಡ್ತೀಯೇನೋ ಅಂತ ನಿಮ್ ತಂದೆ ತುಂಬಾ ಚಿಂತೆಯಾಗಿತ್ತು. ಸದ್ಯ ಬಂದು ಒಳ್ಳೆ ಕೆಲಸ ಮಾಡಿದೆ. ಬರ್ಲೇಬೇಕು. ಇನ್ನೇನು ಹಿಮಾಲಯದಲ್ಲಿ ಇಡ್ಲಿ ಅಂಗಡಿ ಇಡಕ್ಕಾಗತ್ತಾ? ತಮಾಷೆ ಮಾಡ್ಬೇಡ, ನೀನ್ ಬಾಪ ಕಾಫಿ ಕೊಡ್ತೀನಿ. ನನಗೂ ಒಂದು ಸಿಂಗಲ್ ಟೀ, ಒಂದ್ ಮಸಾಲ ದೋಸೆ ಬೇಕು. ಈಗ ತಾನೇ 4 ದೋಸೆ ತಿಂದಿಲ್ಲೋ. ನೋಡ್ಬಿಟ್ಟಿಯಾ? ಅಪ್ಪ ನಿಮ್ಮನ್ನೆಲ್ಲ ನೋಡಿ ಆಶೀರ್ವಾದ ತಗೊಂಬ ಅಂತ ಹೇಳಿದ್ರು. ಮನೇಲಿ ತಂಗಿ ಮದುವೆ ಇರೋದ್ರಿಂದ ಕೆಲಸ ಜಾಸ್ತಿ ಇದೆ, ಅದಕ್ಕೆ ಅವ್ರು ಇಲ್ಲಿಗೆ ಸ್ವಲ್ಪ ದಿನ ಬರೋದಕ್ಕಾಗಲ್ಲ. ಹಾಗೇನೆ ಮಕ್ಕಳಿಗೆಲ್ಲ ಸಂಗೀತಾಭ್ಯಾಸ ಮಾಡಿಸ್ಬಿಡ್ ಬಾ ಅಂತ ಹೇಳಿದಾರೆ. ಮಕ್ಕಳ ಈ ಅರಮನೆಯಿಲ್ಲ, ನನಗ್ ಗೊತ್ತಿಲ್ದೆ ಹೊಟ್ಟೆಗಳೆಲ್ಲ ನಾರ್ಮಲ್ ಆಗಿರ್ಲಿಲ್ಲ. ಸುಮ್ನೆ ಇರು ಸಾಕು. ಚಂದ್ರ ಪ್ರಿಯಾ ಕೆಳಗ್ ಬನ್ನಿ. ಇವ್ರು ಯಾರು ಗೊತ್ತಾ? ನಮ್ ಗುರುಗಳು ಮಗ. ನಿಮ್ಗೆ ಸಂಗೀತ ಅಭ್ಯಾಸ ಮಾಡ್ಸಕ್ ಬಂದಿದ್ದಾರೆ. ನೋಡಪ್ಪ ಇವರೇ ನೀ ಹೇಳಿದ ಮಕ್ಕಳು. ನೀನ್ ಅವ್ರಿಗೆ ಪಾಠ ಹೇಳಿಕೊಡ್ತೀಯೋ ಅವರೇ ನಿನ್ಗೆ ಪಾಠ ಹೇಳ್ಕೊಡ್ತಾರೋ ನೋಡೋಣ. ಹೋಗಪ್ಪ.
ಹಾಡಿ. ಏನ್ ಹಾಡ್ಲಿ? ನಿಮ್ಗೇನ್ ಬರುತ್ತೋ ಅದನ್ನೇ ಹಾಡಿ. ನನಗೆಲ್ಲ ಬರುತ್ತೆ. ಅದ್ರಲ್ಲಿ ನಿಮ್ಗೆ ಯಾವ್ದಿಷ್ಟನೋ ಅದನ್ನ ಹಾಡಿ. ಎಲ್ಲಾನು ಇಷ್ಟಾನೆ. ಅದು ಅಜ್ಜಿ ನಾನ್ ಚೆನ್ನಾಗಿ ಹಾಡಲ್ವಾ ಅಜ್ಜಿ? ಆ ಹಿಮಾಲಯದಿಂದ ಬಂದಿದ್ದಾನಲ್ಲ ಮಹಾಮುನಿ, ಅವನು ನಾನ್ ಹಾಡ್ತಾ ಇದ್ರೆ ಎದ್ ಹೋಗ್ಬಿಟ್ಟ. ಎಷ್ಟು ಕೊಬ್ಬು ಅವನ್ಗೆ. ನಮ್ ಗುರುಗಳ ಮಗ ಅಂತ ಸುಮ್ನೆ ಬಿಟ್ಟಿದೀನಿ, ಇಲ್ಲ ಅಂದಿದ್ರೆ ಏನಪ್ಪ ಚಂದ್ರಹಾಸ, ಎಲ್ಲಿಗೋಗಿದ್ದೆಪ್ಪ ನಮ್ ರಾಜಕುಮಾರಿ ಹಾಡ್ತಾ ಇದ್ರೆ? ಈ ಶ್ರುತಿ ಪೆಟ್ಟಿಗೆ ತರೋದಕ್ಕೆ ಹೋಗಿದ್ದೆ. ಚಂದ್ರ, ಎಷ್ಟು ವರ್ಷ ಆಯ್ತಪ್ಪ ನಿನ್ ನೋಡಿ. ಬಂದ ತಕ್ಷಣ ಸಂಗೀತ ಅಭ್ಯಾಸ ಶುರು ಮಾಡ್ಬಿಟ್ಯಾ? ಅದಕ್ಕಿಂತ ಮುಖ್ಯವಾದ ಕೆಲಸ ಇದೆ. ಏ ಜರ್ಗೋ ಜರ್ಗೋ ಬಾಪ ಕೂತ್ಕೋ. ಮುಖ್ಯವಾದ ಕೆಲಸ ಏನು ಅಂದ್ರೆ, ನಮ್ಮ ಅರಮನೆಗೆ ಸುಣ್ಣ ಹೊಡೆದು 4 ವರ್ಷ ಆಯ್ತು. ಸುಣ್ಣಿರೋ ನೋಡು ಚಂದ್ರ, ನಮ್ ತಾಯಿ ಆಗಾಗ್ಗೆ ತಲೆನೋವು ಅಂತ ಒದ್ದಾಡ್ತಾನೆ ಇರ್ತಾರೆ. ಆಯುರ್ವೇದದಲ್ಲಿ ಯಾವ್ದಾದ್ರು ಒಳ್ಳೆ ಔಷಧಿ ಇದ್ರೆ ಕೊಟ್ಬಿಡಪ್ಪ. ನಿಮ್ಮ ಅರಮನೆಯಲ್ಲೇ ಒಂದು MBBS ಇಟ್ಕೊಂಡು ಅದಿನ್ನೂ ಪಾಸೇ ಆಗಿಲ್ಲಪ್ಪ. ನೋಡು, ತಲೆ ತಲಾಂತರದಿಂದ ನಮ್ಮ ವಂಶದಲ್ಲಿ ನಾವು ಆಯುರ್ವೇದನೇ ಉಪಯೋಗಿಸ್ತಾ ಇದ್ದಿದ್ದು, ಈಗ ಸ್ವಲ್ಪ ವರ್ಷದಿಂದ ಇಂಗ್ಲಿಷ್ ಮೆಡಿಸಿನ್. ಅದ್ಯಾಕೋ ನಮಗೆ ಸರಿ ಹೋಗಲ್ಲಪ್ಪ. ನಿಜ ಅಪ್ಪ, ನಮ್ಮ ದೇಶದಲ್ಲಿ 1000 ವರ್ಷಗಳಿಂದ 1000 ಜೀವಗಳನ್ನ ಕಾಪಾಡ್ತಾರದು ಆಯುರ್ವೇದ. ಅನ್ಲಿಮಿಟೆಡ್ ಮೀಲ್ ಸ್ಟಾಪ್ ಮಾಡಿ ಡೈಲಿ 1/2 hour ವಾಕಿಂಗ್ ಮಾಡಿದರೆ ಎಲ್ಲ ಸರಿ ಹೋಗುತ್ತೆ. ಇದಕ್ಕೆ ಯಾಕೆ ಆಯುರ್ವೇದ ಕೂಯಿರ್ವೇದ? ನೀ ಸುಮ್ಮನೆ ಇರೋದಿಲ್ವಾ? ಓಕೆ ಪಿತಾಜಿ, ನಾನು ಇನ್ ಬರ್ತೀನಿ. ಹೋಗು ತಗೋ ನಿನ್ ಪೆಟ್ಟಿಗೆ. ಆ ನನ್ನ ತಂಗಿ ಭೂಮಿಕಾ ಮದುವೆಗೆ ನೀವೆಲ್ಲರೂ ತಪ್ಪದೆ ಬರಬೇಕು. ತಪ್ಪಿಸೋಕ್ಕಾಗುತ್ತೆ ಏನಪ್ಪ? ಭೂಮಿಕಾ ನಮ್ಮ ಮಗಳಿದ್ದಾಳೆ, ಖಂಡಿತ ಬರ್ತೀವಿ. ನೀನು ಹೋಗು ಮೇನ್ ಡೋರ್ ಅಲ್ಲಿ. ನಮಸ್ಕಾರ ಮಹಾಸ್ವಾಮಿ. ಎಲ್ಲ ಓಕೆನಾ? ಎಲ್ಲ ನಿಮ್ಮ ಆಶೀರ್ವಾದ ಸ್ವಾಮಿ. ಇದೇನಿದು ಪಿಪಿನಾ? ನಾದಸ್ವರ ಸ್ವಾಮಿ. ನಾದಸ್ವರ, ಗೊತ್ತು ಗೊತ್ತು. ಇಷ್ಟು ದೊಡ್ಡ ಅರಮನೆಗೆ ಬಂದಿದ್ದೀರಾ, ಊದಕ್ಕೆ ಹೊಸ ನಾದಸ್ವರ ತರಬಾರದ? ಹೊಸದೇ ಮಹಾಸ್ವಾಮಿ. ಇದು ಹೌದು ಸ್ವಾಮಿ, ಹೊಸದ. ಹೊಸ್ತು ಅಂತೀರಾ? ಯಾಕೆ ಇಷ್ಟೊಂದು ತೂತಿದೆ ಇದ್ರಲ್ಲಿ? ತೂತಿದ್ರಲ್ವಾ ಸ್ವಾಮಿ, ನುಡ್ಸಕ್ ಆಗದು. ಇಲ್ಲಾಂದ್ರೆ ಹೌದು ಹೌದು. ಇದ್ರಲ್ಲಿ ಯಾಕೆ ತೂತಿಲ್ಲ? ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಗೊತ್ತಾ? ಹಿಮಾಲಯ ಬರ್ತಿದ್ದಾನೆ. ನೀನ್ ಏನೇ ಹೇಳು ಭೂಮಿಕಾ, ನಿಮ್ಮ ಮನೇಲಿ ಎಲ್ಲಾರ್ಗಿಂತ ನೀನೇ ಸ್ಮಾರ್ಟ್ ಆಗಿರೋದು. ಏನಿಲ್ಲ, ನಮ್ಮ ಅಣ್ಣ ನನ್ಗಿಂತ ಸ್ಮಾರ್ಟ್ ಆಗಿದ್ದಾನೆ ಗೊತ್ತಾ? ನೋಡಿದ್ದೀನಿ ಬಿಡು, ನೋಡ್ತಾನೆ. ಭೂಮಿ, ಇನ್ನು ಮುಗಿಲಿಲ್ವಾ ನಿನ್ ಮಾತು? ನನ್ ಮುದ್ದ ತಂಗಿ ಮೇಲೆ ಯಾರ ಕಣ್ಣು ಬೀಳದೆ ಇರ್ಲಿ. ಬಾಬಾ ಬೇಗ ಬಾ, ಪ್ರೀತಿಸ್ತವ್ರನ್ನ ತುಂಬಾ ಹೊತ್ತು ಕಾಯಿಸ್ಬಾರ್ದು ಬಾ. ವಾವ್, ವಾಟ್ ಅ ರಾಯಲ್ ಡಿವೈನ್ ಬ್ಯೂಟಿ. ಗೋ ಗೋ ಗೋ, ಲೆಕ್ಕಾಚಾರ ರಾಜಾ. ಬ್ಯಾಕ್ ಬ್ಯೂಟಿ ಅಬ್ಸರ್ವ್ ಮಾಡು. ನೋ ಡಿಫ್ರೆನ್ಸ್, ಹಾಗೆ ಇದೆ. ಏಯ್ ನಂದಲ್ಲ ಆ ಬೊಂಬೆದು. ಅಬ್ಬಾ ವಾಟ್ ಎ ಬ್ಯೂಟಿ, ನನ್ನ ಕೈ ಆ ಕಡೆನೇ ಎಳಿತಾ ಇದೆ. ಲೆಕ್ಕಾಚಾರ ಸಾರಿ ರಾಜಾ, ನನ್ನ ಕಣ್ಣು ಆ ಕಡೆನೇ ಎಳಿತಾ ಇದೆ. ಹಿಂದ್ಗಡೆನೆ ಹಿಂಗಿರ್ಬೇಕಾದ್ರೆ ಮುಂದ್ಗಡೆ ಇನ್ನು ಹೆಂಗಿರ್ಬೇಕು? ಹೋಗಿ ರಾಜ ಬರ್ತಿದ್ದಾರೆ ಅಂತ ಹೇಳು. ನಾನು ಯಾವ್ಯಾವ ಲೆಕ್ಕ ಅಂತ ನೋಡ್ಲಿ, ಜನ್ಮಕ್ಕಿಷ್ಟ ಏನೋ. ಹೇ ಹಿಮಾಲಯ ಬಂದ ನೋಡಿ. ನಾನಾ ನೋಡು ಎಲ್ಲ ನಿನ್ನಿಂದ.
ಪ್ರಿಯ. ನಿಮ್ಮ ಮನೇಲಿ ತುಂಬಾ ಚೆನ್ನಾಗಿ ಹಾಡೋದು ಅಂದ್ರೆ ನೀನೊಬ್ಳೆ. ನಿಮ್ಗಿಂತ ಚೆನ್ನಾಗಿ ನಮ್ಮ ಅಕ್ಕ ಹಾಡ್ತಾಳೆ. ಇಲ್ಲ ಇಲ್ಲ, ನೀನೇ ತುಂಬಾ ಚೆನ್ನಾಗಿ ಹಾಡೋದು. ಈ ಮದುವೆ ಮುಗಿದ್ಮೇಲೆ ನಿಂದೇ ಸಂಗೀತ ಕಚೇರಿ. ಪ್ರಿಯಾ ಡೈಲಿ ಪ್ರಾಕ್ಟೀಸ್ ಮಾಡು, ಇನ್ನೂ ಚೆನ್ನಾಗಿ ಹಾಡ್ತೀನಿ. ಸಾಕು ಬಾ ಚಂದ್ರ. ಹಾಮಾ ದಾರಿಗೆ ಟೈಮ್ ಆಯ್ತು, ಬೇಗ ಬಾ. ಸೂಪರ್ ಚಂದ್ರ, ಪ್ಲೀಸ್ ಪ್ಲೀಸ್ ನನ್ನ ಜಡೆ ಬಿಡಿ. ಮಗಳ ಮದುವೆ ಚೆನ್ನಾಗಿ ನಡೀತು, ಆದ್ರೆ ಒಂದೇ ಒಂದ್ ಕೊರತೆ, ನಿನ್ನ ಸಂಗೀತ ಇಲ್ದಿರೋದು. ಅಪ್ಪಣೆ, ನಾನು ಮಹಾರಾಜನಾಗಿ ಮಾತನ್ನ ಹೇಳ್ತಾ ಇಲ್ಲ, ನಿನ್ನ ಗೆಳೆಯನ ಕೇಳ್ತಾ ಇದ್ದೀನಿ. ನೀನ್ ಕೇಳಿದ್ಮೇಲೆ ನಾನು ಹಾಡದೇ ಇರ್ತೀನಿ ಚಂದ್ರ. ಅಣ್ಣ ನೀನು ಹಾಡಣ, ನೀನ್ ಹಾಡ್ದನ್ ಕೇಳಿ ಎಷ್ಟು ವರ್ಷ ಆಯ್ತು. ಅಲ್ನೋಡು ನಿಮ್ಮಪ್ಪನ ಶಿಷ್ಯ ಆಗ್ಲೇ ಹಾಡಕ್ ರೆಡಿ ಆಗ್ಬಿಡ, ಅವಳೇ ಹಾಡಿ ಬಿಡು. ಅಣ್ಣ ನೀ ಏನೇ ಹೇಳು, ಚಂದ್ರ ತುಂಬಾ ಮುದ್ದಾಗಿದ್ದಾಳೆ, ಅವಳು ಯಾರನ್ನ ಮದ್ವೆ ಆಗ್ತಾಳೋ ಏನೋ. ನಂಗಂತೂ ಅವನ ಕಂಡ್ರೆ ತುಂಬಾ ಇಷ್ಟ. ನನಗೂ ಅಷ್ಟ. ಹಾಗೆ ಹೇಳಕ್ಕಾಗುತ್ತಾ? ಓಂಕಾರದಲ್ಲಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು, ಓಂಕಾರದಲ್ಲಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು, ಶ್ರೀಕೃಷ್ಣನ ಜಪವ ಮಾಡಿದರೆ ವೈಕುಂಠವು ಸುಲಲಿತ, ಗೋವಿಂದನ ಗುಣವ ಹಾಡಿದರೆ ನಾಮಾವಳಿ ಅಗಣಿತ. ನಿಜಗೈಸ ಮಬನಿದವ ರಿಗರಿಗರಿಗರಿಗಸ, ನಿಜಗರಿಸ ಮಬನಿದವ ರಿಗರಿಗರಿಗರಿಗಸ. ಓಂಕಾರದಲ್ಲಿ ಝೇಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು. ಕೊಳಲ ನುಡಿಸಿ ಬಳಿಗೆ ಕರೆವ ಸಮ್ಮೋಹ ಗೋವಿನ ಬಳಗ, ಕಿರಿಯ ಬೆರಳ ಉಗುರಿನಲ್ಲೇ ಶಿಖರಾನೆ ಎತ್ತಿದ ಹುಡುಗ, ಮಹಾಮಾಯೆ ಮಾಲಿಕ ಕೃಷ್ಣ ಅಣುರೇಣು ಚಾಲಕ ಕೃಷ್ಣ ವೇದ. ಓಂಕಾರದಲ್ಲಿ ಝೀಂಕಾರ ಇವನು, ಶ್ರೀಕಾರದಲ್ಲಿ ಆಕಾರ ಇವನು. ಸರಿ 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 ಬದಲೀ
ರಸಿಕ ಚೆಲುವ ಒಲವ ಸುರಿವ ಸಿಹಿಯಾಗಿ ಕಾಡು ತಳಿರುವ ಮಧುರ ಮನವ ಪುಳಕಗೊಳಿಸೋ ಮಾತೊಂದ ಓಂಕಾರದಲ್ಲಿ ಝೇಂಕಾರ ಇವನು ಸ ಪ ಸ ನಿರಿ ಸನಿ ದ ಬಗ ಮರ ಬ ಬ ಮಗರಿ ರೇ ಮಾರಿ ಸಗರಿ ಸನಿ ದ ಬಮ ಬನಿ ದ ಬ ದ ಬಗ ಗ ಪ ಗ ಗರಿ ಗರಿ ಸರಿ ಸರಿ ಸನಿ 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 ಧನಿ ಧನಿ ದ ಪರಿ ಸರಿ ಸನಿ 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 ಧನಿ ಧನಿ ದ ಬ ದ ಬ ದ ಬ ಮ ಪ ದ ನಿ ಸ ಮ ಪ ಪ ದ ದ ನಿ ನಿ ಸ ಸ ಮ ಮ ಪ ಪ ಪ ದ ದ ದ ನಿ ನಿ ಸ ಗರಿಸನಿ ಸದ್ದಸನಿ ಧನಿ ದಬ ಮಗ ಮದ ಬಮ ಬ ಗಬ ಮಗ ಮ ಗರಿಸನಿ ಇವನು ಭಾರತದ ಗಣತಂತ್ರದಲ್ಲಿ ರಾಜಪ್ರಭುತ್ವ ಇರಬಾರದು ಅನ್ನೋದು ಅಂದೇ ಪ್ರಧಾನಮಂತ್ರಿಗಳು ಪಾರ್ಲಿಮೆಂಟ್ ತಗೊಂಡು ನಿರ್ಧಾರ ಯೋಹಾನಸ್. ಒಬ್ಬ ಜಿಲ್ಲಾಧಿಕಾರಿಯಾಗಿ ವಿಚಾರವನ್ನು ನಿಮ್ಮ ಗಮನಕ್ಕೆ ತರೋದು ನನ್ನ ಕರ್ತವ್ಯ. ಪಬ್ಲಿಕ್ ಇಂಟ್ರೆಸ್ಟ್ನಿಂದ ನಮ್ಮ ತಂದೆಯವರು ಅರಮನೆಯನ್ನ ಒಂದು ಟ್ರಸ್ಟ್ ಮಾಡಿದ್ರು. ಸರ್ಕಾರ ಅದಕ್ಕೂ ಅಡ್ಗಾಲ್ ಹಾಕುತ್ತೆ ಅಂದ್ರೆ ಏನ್ ಅರ್ಥ? ಬಟ್ ಯುವರ್ ಹೈನೆಸ್, ಅರಮನೆ ಆಸ್ತಿ ನಿರ್ವಹಣೆ ಮಾಡೋಕೆ ಅಷ್ಟ ಅಂತಲೇ ಹಿಂದಿನ ಮಹಾರಾಜರೇ ಸ್ವತನ ಸರ್ಕಾರದ ಅಧೀನ ಕೊಟ್ಟಿದ್ರು. ನಮ್ ತಂದೆಯವರು ಅರಮನೆನ ಸರ್ಕಾರಕ್ಕೆ ವಹಿಸಿಕೊಟ್ಟಿದ್ದು ನಿರ್ವಹಣೆಗೆ ಅಂತ, ಅದರಿಂದ ಲಾಭ ಮಾಡ್ಕೊಳ್ಳಿ ಅಂತಲ್ಲ. ಬಟ್ ಯುವರ್ ಹೈನೆಸ್, ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ನಮ್ಮ ಪರವಾಗಿ ವರ್ಡಿಕ್ಟ್ ನೀಡಿದೆ. ಅರಮನೆಯ ವಾರಸುದಾರಿಕೆ ರಾಜವಂಶಸ್ಥರಿಗೆ ಸೇರಿದ್ದು ಅಂತ. ಐ ಬೇಗ್ ಯುವರ್ ಪಾರ್ಡನ್, ಇದ್ರ ಬಗ್ಗೆ ಫೈನಲ್ ಜಡ್ಜ್ಮೆಂಟ್ ಇನ್ನು ಪೆಂಡಿಂಗ್ ಇದೆ. The final verdict hasn't come in as yet, Your Highness. ಈ ಸರ್ಕಾರಗಳಿಗೆ ನಾವು ಗೌರವವಾಗಿ ಬಾಳೋದು ಇಷ್ಟ ಇಲ್ಲ ಅಂತ ಕಾಣುತ್ತೆ. Your Highness, ನೀವು ವೃಥಾ ನನ್ನ ಮೇಲೆ ಕೋಪ ಮಾಡ್ಕೋತಿದ್ದೀರಿ. ಐ ಆಮ್ ಜಸ್ಟ್ ಎ ಪಬ್ಲಿಕ್ ಸರ್ವೆಂಟ್, ರೆಪ್ರೆಸೆಂಟೇಟಿವ್ ಆಫ್ ಎ ಗವರ್ನಮೆಂಟ್ ಅಷ್ಟೇ. ಅಧಿಕಾರಿಗಳ ಸಲಹೆ ಅಂತ ತಾನೇ ಸರ್ಕಾರ ನಡೆಯೋದು, ತೀರ್ಮಾನ ತಗೊಳ್ಳೋದು. ಆದಷ್ಟು ಬೇಗ ಇದು ಇತ್ಯರ್ಥ ಆದ್ರೆ ಒಳ್ಳೇದು ಅಂತ ಕಾಣುತ್ತೆ. ಯಾವಾಗಲೂ ಇದು ಒಳ್ಳೆ ಮುಳ್ಳಿನ ಥರ ಚುಚ್ತಾನೇ ಇರುತ್ತೆ. ಕೋರ್ಟಿನ ವಿಚಾರಗಳು ನಮ್ಮ ಕೇಳಿರೋದಿಲ್ಲ ಯುವರ್ ಹೈನೆಸ್. ನಥಿಂಗ್ ಇನ್ ಅವರ್ ಹ್ಯಾಂಡ್ಸ್ ಯು ಸೀ. ನಮ್ಮ ದೇಶದ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ ನನಗೆ ಗೌರವ ಇದೆ, ಹಾಗೆ ನಮ್ಮ ಬೇಡಿಕೆನು ನ್ಯಾಯವಾದ್ದು ಅನ್ನೋ ನಂಬಿಕೆನು ನಮಗಿದೆ. ಗುಡ್ ಡೇ ಯುವರ್ ಹೈನೆಸ್. ಶಾರದೆಯ ಕಳೆಯವಳು, ಕಲೆಗಳು ತುಂಬಿದ ಬೆರಳುಗಳು, ಧ್ರುವತಾರೆ ಇವಳ ಹೊಕ್ಕಳು, ಕಣ್ಣಲ್ಲೇ ಕಾಡುವಳು ಚಾಮರದಂತ ಜಡೆಯವಳು, ಪ್ರೀತಿಗೆ ಮಾತ್ರ ಸೋಲುವಳು, ಮಾತಿನಲ್ಲೇ ಮೈ ಮರೆಸೋ ನೀನು ಮನ ಕಚ್ಚುವ ಜೇನ, ಸುಖ ನೀನೇನ ತಂಗಾಳಿಯಂತೆ ನಿನ್ನ ತಬ್ಬಿಕೊಂಡು ಮುತ್ತಲ್ಲೇ ಮುದ್ದಾಡುವ ಸೇನಾ. ರೇ
ಸಾರಿ, ನೀವು ರೆಡಿಯಾಗಿ ಬನ್ನಿ, ನಾನು ಹೊರಗಡೆ ಕಾಯ್ತಾ ಇರ್ತೀನಿ. ಪರವಾಗಿಲ್ಲ, ನನ್ನ ರೂಮ್ನಲ್ಲಿ ಕೂತಿರಿ, ನಾನು ಬರ್ತೀನಿ. ನಿಮ್ಮನ್ನೇ ಹುಡುಕ್ತಾ ಇದ್ದೆ. ನನ್ನ ಹುಡುಕ್ತಾ ಇದ್ರ? ಸಿಕ್ಕದ್ನ? ಹ್ಮ್, ಸಿಕ್ಕದ್ರಿ. ಇಲ್ಲಿರೋ ಎಲ್ಲಾ ವಸ್ತುಗಳಿಗೂ ನೀವೇ ಜೀವ ತುಂಬಿದೀರ. ಇಲ್ಲಿರೋ ಒಂದೊಂದು ವಸ್ತುಗಳಲ್ಲೂ ನೀವೇ ಕಾಣ್ತಾ ಇದ್ದೀರ. ಆದ್ರೆ ಇದನ್ನೆಲ್ಲ ಒಟ್ಟಿಗೆ ಸೇರಿಸಿದ್ರು ನಿಮಗೆ ಸರಿಸಮ ಆಗಲ್ಲ. ಪಂಚಭೂತಗಳನ್ನೆಲ್ಲ ಸೇರಿಸಿ ಈ ಹೆಣ್ಣನ್ನ ಸೃಷ್ಟಿ ಮಾಡಿದಾನೇನೋ ಅನ್ಸುತ್ತೆ. ಸಾವಿರ ಸೂರ್ಯರ ತೇಜಸ್ಸನ್ನ ಅವಳ ಕಣ್ಗಳಲ್ಲಿ ತುಂಬಿದಾನೆ. ಆಕಾಶದಷ್ಟೇ ಅಗಲವಾದ ಮನಸ್ಸು, ಭೂಮಿಯಷ್ಟೇ ತೂಕವಾದ ಗಾಂಭೀರ್ಯವನ್ನ ಅವಳಿಗೆ ಉಡುಗೊರೆಯಾಗಿ ಕೊಟ್ಟಿದ್ದಾನೆ. ಪ್ರಪಂಚದಲ್ಲಿರೋ ಎಲ್ಲಾ ಹೂಗಳನ್ನು ತಂದು ಅವಳ ತುಟಿಯಲ್ಲೇ ಸುರಿದಿದ್ದಾನೇನೋ ಅನ್ಸುತ್ತೆ. ಆ ಚಂದ್ರನ್ಗೆ ತಿಂಗಳಿಗೊಂದು ಹುಣ್ಣಿಮೆ, ಆದರೆ ಇವಳು ಪ್ರತಿನಿತ್ಯ ಹುಣ್ಣಿಮೆ. ಪೂರ್ಣ ಚಂದ್ರ, ಚಂದ್ರ, ಚಂದ್ರ. ಹೀಗೆಲ್ಲ ಬರ್ದಿದ್ಯಾ ಅದ್ರಲ್ಲಿ? ಯಾವ ಪುಸ್ತಕ ಅದು? ಯಾರು ಬರ್ದಿರೋದು? ಬರ್ದವ್ರು ಯಾರು ಅಂತ ನನಗೂ ಗೊತ್ತಿಲ್ಲ, ಆದ್ರೆ 112 ಪುಟದಲ್ಲಿದೆ. ಚಂದ್ರ, ಚಂದ್ರ, ನನಗೆ ನನ್ನ ಹೆಸರು ಇಷ್ಟು ಚೆನ್ನಾಗಿದೆ ಅಂತ ಇಷ್ಟು ದಿನ ಅನ್ಸೇ ಇರ್ಲಿಲ್ಲ. ನಿಮ್ಮ ಹೆಸರಷ್ಟೇ ಅಲ್ಲ, ನೀವು ತುಂಬಾ ಚೆನ್ನಾಗಿದ್ದೀರಾ. ನಿಮ್ಮ ಮೂಗ್ಬಟ್ಟು ಇನ್ನೂ ಚೆನ್ನಾಗಿದೆ. ನೀವು ಎಷ್ಟು ಚೆನ್ನಾಗಿ ಹಾಡ್ತಿರೋ ಅದಕ್ಕಿಂತ ಚೆನ್ನಾಗಿ ಮಾತಾಡ್ತೀರಾ. ನೀವು ಅಷ್ಟೇ, ಎಷ್ಟು ಚೆನ್ನಾಗಿ ಹಾಡ್ತಿರೋ ಅಷ್ಟೇ ಚೆನ್ನಾಗಿ ಕಾಡ್ತೀರಾ. ಚಂದ್ರ, ಅಮ್ಮ ಬಾಯಿಲ್ಲಿ ಒಳ್ಳೆ ಮುಹೂರ್ತ ನೋಡಿ ಗುರುಗಳೇ. ಅಮ್ಮ ಚಂದ್ರ, ನಿನಗೆ ಎಂಥ ಒಳ್ಳೆ ಸಂಬಂಧ ಹುಡ್ಕೊಂಡ್ ಬಂದಿದ್ದೀನಿ ಗೊತ್ತಾ? ಹೌದು ಚಂದ್ರ, ಈ ಹುಡುಗನಿಗಿಂತ ಒಳ್ಳೆ ಹುಡುಗ ನಿನಗೆ ಸಿಗೋದಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಚೆನ್ನಾಗಿದ್ದಾನೆ ಅಲ್ವಾ ಅದಕ್ಕೆ. ಹೌದು ಇಲ್ಲೋಡು, ಇದೇ ಹುಡುಗ ನಿನಗೆ ನೋಡಿರೋದು. ಓ ಚಂದ್ರ, ಸಾರಿ, ನೀವಿಬ್ರು ಸಂಗೀತ ಅಭ್ಯಾಸ ಮಾಡ್ತಿದ್ರೇನೋ? ಹೌದು. ಸರಿ ಸರಿ ಚಂದ್ರ, ಈ ಹುಡುಗನ ವಿಷಯದಲ್ಲಿ ನೀನ್ ಯಾವ ನೆಪಾನು ಹೇಳಬಾರ್ದು. ಈಗಿನ ಕಾಲದಲ್ಲಿ ರಾಜವಂಶದ ಹುಡುಗರು ಸಿಗೋದೇ ಕಷ್ಟ. ನಿಮ್ಮ ಮಗ ಬುದ್ಧಿವಂತ, ಓದಿದಾನೆ, ನನ್ನ ಮಗಳು ಚಂದ್ರನ ಚೆನ್ನಾಗಿ ನೋಡ್ಕೋತಾನೆ ಅನ್ನೋ ನಂಬಿಕೆ ಇದೆ. ಇವ್ರು ನನ್ನ ದೊಡ್ಡಪ್ಪ, ಇವ್ರ ಮೂರು ಜನ ನನ್ನ ಕಸಿನ್ಸು, ಈಗ ಫಾರಿನ್ನಲ್ಲಿದ್ದಾರೆ. ಓಕೆ, ನೀವು ನಮ್ಮ ತಾತನ ಫೋಟೋ ನೋಡಲೇಬೇಕು, ಬನ್ನಿ. ಸಾರಿ ನಿಮ್ಮ ಟೈಮ್ ವೇಸ್ಟ್ ಮಾಡ್ತಿರೋದಕ್ಕೆ. ಯಾಕೆ? ಖಂಡಿತ, ಶೋರ್. ಸೋ ನೈಸ್ ಆಫ್ ಯು. ಇವ್ರು ನಿಮಗೆ ಗೊತ್ತಿರ್ಲೇಬೇಕಲ್ವಾ? ಯಾ, ಏನು ಹೋಗೋಣ. ಓಕೆ. ನಮ್ಮ ಹಿರಿಯರಿಗೆ ಜನರ ಬಗ್ಗೆ ತುಂಬಾ ಕಾಳಜಿ ಇತ್ತು, ಅವ್ರಿಗೋಸ್ಕರ ಈ ಅರಮನೆಯನ್ನ ಒಂದು ಟ್ರಸ್ಟ್ ಕೊಡಬೇಕು ಅಂತಿದ್ರು. ನೀನ್ ನಮ್ಗೆಲ್ಲ ತುಂಬಾ ಇಷ್ಟ ಆಗಿದ್ಯಾ ಚಂದ್ರ, ಆದಷ್ಟು ಬೇಗ ನಮ್ಮ ಮನೆ ಸೊಸೆಯಾಗಿ ಬಂದ್ಬಿಡು. ನಿಮ್ ಸೊಸೆ ಆಗೋ ಹುಡುಗಿ ಬೇರೆಯವ್ರು ಇರುವಾಗ ನಾನ್ ಹೇಗ್ ಬರ್ಲಿ? ಏನಮ್ಮ ನಿನ್ನ ಮಾತಿನ ಅರ್ಥ? ನಿಮ್ಮ ಮಗ ಎಲ್ಲ ವಿಷಯನೂ ಹೇಳಿದ್ದಾರೆ, ದಯವಿಟ್ಟು ನಿಮ್ಮ ಮಗನ ಪ್ರೀತಿನ ಗೌರವಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಕ್ಷಮಿಸಿ, ಅವನೊಪ್ಪಿಗೆ ನಾವಿಷ್ಟೊಂದು ಮುಂದುವರಿತಿದ್ವಾ? ನೀವೇನೇ ಹೇಳಿ, ಪ್ರೀತಿಸ್ದವ್ರನ್ನೇ ಮದುವೆ ಆಗೋದು ನ್ಯಾಯ. ಥ್ಯಾಂಕ್ ಯು ವೆರಿ ಮಚ್.
ನೀವಾದ್ರೂ ನನ್ನ ಪ್ರೀತಿನ ಅರ್ಥ ಮಾಡ್ಕೊಂಡ್ರಲ್ಲ. ವಿಶ್ ಯು ಗುಡ್ ಲಕ್. ಥ್ಯಾಂಕ್ಸ್. ಬಹಳ ಒಳ್ಳೆ ಹುಡುಗ, ನಮ್ ಚಂದ್ರನಿಗೆ ತಕ್ಕನಾದ ವರ. ಇನ್ನೇನು ಮದುವೆ ಆಗೇ ಹೋಗುತ್ತೆ ಅಂತ ಸಂತೋಷ ಪಡ್ತಾ ಇದ್ದೆ. ಋಣ ಇರ್ಬೇಕಲ್ಲ. ನಿಮಗ್ ಋಣ ಇರ್ಲಿಲ್ಲ ಅಂತ ಯಾಕನ್ಕೋತೀರಪ್ಪ? ನಿಮ್ ಮಗಳ ಕೈ ಹಿಡಿಯೋ ಋಣ ಅವ್ರಿಗಿರ್ಲಿಲ್ಲ ಅನ್ಸುತ್ತೆ. ಸದ್ಯ ಇವನಾದ್ರೂ ಮದ್ವೆಗೆ ಮುಂಚೆನೆ ಬಾಯ್ಬಿಟ್ಟ. ಬೇರೆಯವ್ರ ವಿಷಯ ಆಗಿರ್ಲಿ, ಇದು ನಮ್ ಬಂಗಾರ. ಯಾವತ್ತೂ ನಮಗ ಅವಮಾನ ಆಗುವಂತ ಕೆಲಸ ಅವಳು ಮಾಡೋದೇ ಇಲ್ಲ. ಏನಂತ್ಯ ಮಗಳೇ? ಹೌದೌದು, ನಿಮ್ ಮಗಳು ನಿಮಗೆ ಅವಮಾನ ಮಾಡೋ ಅಂತ ಕೆಲಸ ಯಾವತ್ತೂ ಮಾಡಿಲ್ಲ. ಆದ್ರೆ ನಿಮ್ ನಿರ್ಧಾರಗಳಿಗೆ ಬೆಲೆ ಕೊಡದೆ ನಿಮ್ಮನ್ನ ಅವಮಾನ ಮಾಡ್ತಿದ್ದಾಳೆ ಅನ್ನೋ ವಿಷಯನ್ನ ಮರಿಬೇಡಿ. ಯಾಕಮ್ಮ ಯಾವಾಗ್ಲೂ ನಂದೇ ತಪ್ಪು ಅನ್ನೋ ಹಾಗೆ ಬೈತಾ ಇರ್ತೀಯ? ಇವತ್ತು ಬಂದಿದ್ರಲ್ಲ ಅವ್ರಿಗೆ ನೀನ್ ಉಪದೇಶ ಕೊಡೋ ಅಂತ ಅವಶ್ಯಕತೆ ಅನ್ನಾದ್ರೆ ಏನಿತ್ತು? ಹೇಳಕ್ಕೆ ಕೇಳಕ್ಕೆ ದೊಡ್ಡವರು ಅಂತ ನಾವೆಲ್ಲ ಇದ್ವಿ. ನ್ಯಾಯ ಹೇಳ್ತಾಳಂತೆ ನ್ಯಾಯ, ಮಕ್ಕಳು ಮಾಡೋ ತಪ್ಪಿಗೆ ಅಪ್ಪ ಅಮ್ಮಂದ್ರಿಗೆ ಅವಮಾನ. ಇದರಲ್ಲಿ ಚಂದ್ರಂದೇನ್ ತಪ್ಪು? ಅವ್ರ ಮಗನ ಪ್ರೀತಿಗೆ ಬೆಲೆ ಕೊಟ್ಲು ಅಷ್ಟೇ, ಅದನ್ನ ಅವ್ರ ಅವಮಾನ ಅನ್ಕೊಂಡ್ರೆ ಅದು ಅವ್ರ ತಪ್ಪು. ಅದು ಹಾಗಲ್ಲಪ್ಪ ಚಂದ್ರ, ಇವಳು ಮಾಡಿದ್ದು ಅಧಿಕ ಪ್ರಸಂಗ ತಾನೆ. ನಂದೇ ತಪ್ಪು ಬಿಡಿ, ನನ್ನಿಂದಾನೇ ನಿಮ್ಮೆಲ್ರಿಗೂ ಅವಮಾನ ಆಗ್ತಾ ಇದೆ ಅಲ್ವಾ? ಇನ್ಮೇಲೆ ಆಗಲ್ಲ. ಅಪ್ಪ ನೀವ್ ಯಾವ್ದೇ ಹುಡುಗನ್ ತೋರಿಸಿ, ಅವನು ಹೇಗೆ ಇರ್ಲಿ ಎಂಥವನೇ ಆಗಿರ್ಲಿ ಮದ್ವೆ ಮಾಡ್ಕೋತೀನಿ. ಚಂದ್ರ ಊಟ ಮಾಡಬಮ್ಮ. ಲಲಿತಾ ಯಾಕ್ ಮಗು ಮನಸ್ಸು ನೋಯಿಸ್ತೀಯ? ಮಗಳ ಮನಸ್ಸು ನೋಯಿಸ್ದೆ ಅಂತ ಕೊರಗಬೇಡಿ, ನೀವು ಊಟ ಮಾಡಿ. ಯಾಕೆ ಬೇಜಾರು ಮಾಡ್ಕೋತೀರಾ? ಅಪ್ಪ ಅಮ್ಮ ಅವ್ರವ್ರ ಮಕ್ಕಳನ್ನ ಬೈದೆ ಇನ್ ಯಾರನ್ನ ಬೈತಾರೆ? ಆದ್ರೆ ನಾನೇನ್ ತಪ್ಪು ಮಾಡಿದೆ ಹೇಳಿ? ನೀವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ. ಥ್ಯಾಂಕ್ ಯು. ಯಾಕೆ ನನ್ನೇ ನೋಡ್ತಾ ಇದ್ದೀರಾ? ನಿಮ್ಮನ್ನ ಕಣ್ ತುಂಬಿಸ್ಕೊಳ್ತಾ ಇದ್ದೀನಿ. ಕಣ್ ತುಂಬಿಸ್ಕೊಂಡ್ರೆ ಸಾಕ? ಸಲ್ಲಲ್ಲ. ಆದ್ರೆ ಏನ್ ಮಾಡೋದು, ಸದ್ಯಕ್ಕೀಗಿರೋದು ಅದೊಂದೇ ಆಪ್ಷನ್. ಹೆದರ್ಕೊಂಬಿಟ್ರಾ? ರೀ ಈಗೇನಾದ್ರೂ ಹಗಲಾಗಿದ್ರೆ ನಾನ್ ನಿಮ್ ಬಗ್ಗೆ ಒಂದು ಹಾಡೇ ಹಾಡ್ತಾ ಇದ್ದೆ. ಹಗಲಲ್ಲೂ ಚಂದ್ರನ ಕಾಣು ಭಾಗ್ಯ ನನ್ನದಾಗಿದೆ. ಇದೇ ರೀ, ಇದೇ ನನಗೆ ಬೇಕಾಗಿದ್ದೀನಿ. ನೀವು ಯಾವಾಗ್ಲೂ ಹೀಗೆ ನನ್ನ ಅಗ್ತಾ ಇರಬೇಕು. Oh,
ಯಾರಲ್ಲಿ ಬಾಚಂದ್ರ? ಚಂದ್ರ, ಚಂದ್ರ ಹೇಗಿದ್ಯಾ? ಅಮ್ಮ ಯಾರು ಬಂದಿದ್ದಾರೆ ನೋಡು ಬಾ. ಹಾ ಚಂದ್ರ, ಚೆನ್ನಾಗಿದ್ಯಾನಮ್ಮ? ಅಮ್ಮ ದಯವಿಟ್ಟು ಕ್ಷಮಿಸಿ. ಅಯ್ಯೋ ಪರವಾಗಿಲ್ಲಮ್ಮ. ಏನು ನಿನ್ ಕೊಟ್ಟೆಟ್ಗೆ ನಮ್ಮ ಅಣ್ಣ ಹೇಗ್ ನೆಲ ಕಚ್ಚಿದಾನೆ ಅಂತ ನೋಡೋದಕ್ ಬಂದ್ಯಾ? ಏನಮ್ಮ ಇದು, ಇಷ್ಟಕ್ಕೆಲ್ಲ ಕಣ್ಣೀರ್ ಹಾಕ್ತಾರ? ನೀನ್ ಏನು ಬೇಜಾರು ಮಾಡ್ಕೋಬೇಡ, ಅವನ್ ಚೆನ್ನಾಗೇ ಇದ್ದಾನೆ, ರೂಮಲ್ಲಿ ಇದ್ದಾನೆ, ಹೋಗ್ ನೋಡು, ಕರ್ಕೊಂಡೋಗಿ. ಹ್ಮ್ ನೋಡು, ಅಣ್ಣಂಗೆ ಸೇವೆ ಮಾಡಿಸ್ಕೊಳಕ್ಕೆ ಒಳ್ಳೆ ಚಾನ್ಸ್ ಸಿಕ್ಕಿದೆ, ಚೆನ್ನಾಗಿ ಸೇವೆ ಮಾಡಿಸ್ಕೊತಾ ಇದ್ದಾನೆ. ಕೂತ್ಕೋ. ನೀವಿಬ್ರು ಮಾತಾಡ್ತಾ ಇರಿ, ನಾನು ಬೇಗ ಹೋಗಿ ಕಾಫಿ ತಂದಿರ್ತೀನಿ. ಇರು ನಾನು ಬರ್ತೀನಿ. ಏನು ಬೇಡಮ್ಮ ರಾಜ್ಕುಮಾರಿ, ನೀನ್ ಕೂತಿರು, ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಸರಿ, ನೀವು ಅಲಂಕಾರ ಮಾಡ್ಕೊಳಕ್ಕೆ ಎಷ್ಟು ಟೈಮ್ ತಗೋತೀರಾ? ಯಾಕೋ ಪಾಪ ಅವಳನ್ನ ರೇಗಿಸ್ತಾ ಇದೆಯಾ? ಅವಳು ರಾಜ್ಕುಮಾರಿ, ನನ್ ಹಾಗೆ ಅಮ್ಮನ ಹಾಗೆ ಡ್ರೆಸ್ ಮಾಡ್ಕೊಳಕಾಗತ್ತಾ? ಅದು ಅವ್ರ ಮನೆ ಸಂಪ್ರದಾಯ. ಅದಕ್ಕೆ ನಾನು ಹೇಳಿದ್ದು, ನಾನು ನಿನ್ ಜೊತೆ ಬರ್ತೀನಿ ಅಂತ. ಪಾಪ ಚಂದ್ರ. ಹಲೋ, ಅವರು ನೀನ್ ಅನ್ಕೊಂಡಷ್ಟು ಪಾಪ ಅಲ್ಲಮ್ಮ, ಅವರು ತುಂಬಾನೇ ಬುದ್ಧಿವಂತರು. ನಿಮ್ಗೆ ಹೇಗ್ ಗೊತ್ತು ನಾನ್ ಬುದ್ಧಿವಂತೆ ಅಂತ? ಸುಮ್ಮನೆ ಕೂತಿದ್ದಾಗ್ಲೂ ಕಣ್ಣಲ್ಲೇ ಮಾತಾಡ್ತಾ ಇದ್ದೆ. ಸಾರಿ, ನನ್ನಿಂದಾನೇ ನಿಮಗ್ ನೋವಾಗಿತ್ತು. ಪರವಾಗಿಲ್ಲ ಬಿಡಿ, ಆಗಿದ್ದೆಲ್ಲ ಒಳ್ಳೇದಕ್ಕೆ. ಇಲ್ಲ ಅಂದ್ರೆ ನೀವು ನನ್ನ ನೋಡಕ್ಕೆ ಇಲ್ಲಿ ತನಕ ಬರ್ತಾ ಇದ್ರ? ಬರ್ತಾ ಇದ್ದೆ ರುದ್ರಾಕ್ಷಿ. ನನ್ನ ಈ ರುದ್ರಾಕ್ಷಿ ಸರ ಅಂದ್ರೆ ನಿಮ್ಗೆ ಇಷ್ಟ ಅಲ್ವಾ? ಹೌದು. ನಿಮ್ಗೆ ಗೊತ್ತು ನೀವು ರೆಪ್ಪೆ ಬಡಿದೆ ಅದನ್ನೇ ನೋಡ್ತಾ ಇದ್ರಲ್ಲ, ಅದಕ್ಕೆ ಕೇಳಿದೆ. ಆದ್ರೆ ನಿಮ್ಗೆ ಅದನ್ನ ಕೊಡಲ್ಲ, ಇದನ್ನ ಕೊಡ್ತೀನಿ. ಇದು ಭದ್ರಾಣಿ, ರುದ್ರಾಕ್ಷಿ ಹೆಂಡತಿ. ರುದ್ರಾಕ್ಷಿ ಹೆಂಡತಿನಾ? ಕೊಡಿ. ನಿಮ್ಮ ಬೆರಳುಗಳು ತುಂಬಾ ಚೆನ್ನಾಗಿದೆ. ಓ, ಆ ಭದ್ರಾಣಿ ನಿನಗೆ ಕೊಟ್ನ? ಹಾಕು ಹಾಕು, ಒಳ್ಳೇದಾಗತ್ತೆ. ಹಿಮಾಲಯದಲ್ಲಿ ಅವನಿಗೆ ಬಾಬಾಜಿ ಕೊಟ್ಟಿದ್ದು. ನಮ್ಮಣ್ಣ ತುಂಬಾ ಕಣ್ಣು ಹಾಕಿದಾನೆ ಅನ್ಸುತ್ತೆ. ನಾನು ಹೊರಡ್ತೀನಿ. ನಿಮ್ಮ ಬೆರಳುಗಳು ತುಂಬಾ ಚೆನ್ನಾಗಿದೆ. ಬಚ್ಚಿಡುವೆ ನೀನು ನಿಶಯ ನಶೆಯಲ್ಲೇ ಹಾಡು ಹಾಡುತ್ತೆ ನಾನು ಒಮ್ಮೆ ಬಾಚಿ ಬರಸೆಳೆದು ಮೃದು ತುಟಿಗೆ ಮುತ್ತಿಡುವ ಆಸೆ ಭೂಮಿ ಆಕಾಶ ಜೊತೆಗೆ ಕೈ ಹಿಡಿದು ನಡೆಯುವಂತ ಕನಸೇ ಮೌನ ಮೌನದಲ್ಲಿ ಆಸೆ ಬಚ್ಚಿಡುವೆ ನೀನು Thank you.
ದೇಹ ಹಸಿವಾಯಿತು ನಿನ್ನ ನೆನೆದ ಹೊತ್ತು ಉಸಿರಿ ಬಿಸಿಯಾಯಿತು ನಿನ್ನ ಸ್ಪರ್ಶ ದೊರೆತು ಬೆರಳಲ್ಲೇ ಬೆಂಕಿ ಹಚ್ಚಲು ಹೀಗೆ ಸುಮ್ಮನೆ ಇರಬೇಕೆ ಬೆನ್ನಲ್ಲಿ ಕೊಟ್ಟು ಅರಿವಂತ ಹೊತ್ತು ಮಾತಲ್ಲಿ ಹೇಳಬೇಕೆ ಸಗ ಸಗ ಮ ಗ ಮ ಪ ಮ ಪ ನಿ ಪ ನಿ ಸ ಪ ನಿ ಸ ಪರದಾಟ ತನುಮಾನದ ತುಡಿತ ಬಿಡದ ಕೆಣಕಾಟ ಬಿಡುವಿರದ ಸೆಳೆತ ಅರಿವಿಲ್ಲದಂತೆ ಮಿತಿ ಮೀರಿದಂತ ಮುದ್ದಾಡೋ ಪರಿಸಾಕೆ ನನ್ನನ್ನೇ ನಾನು ಮರೆತಾದ ಮೇಲೆ ಟಿಪ್ಪಣಿ ನೀಡಬೇಕೆ ಸಗ ಸಗ ಮ ಗ ಮ ಪ ಮ ಪ ನಿ ಪ ನಿ ಸ ಪ ನಿ ಸ ಮೌನ ಮೌನದಲ್ಲಿ ಆಸೆ ಬಚ್ಚಿಡುವೆ ನೀನು ನಿಶಯ ನಶೆಯಲ್ಲಿ ಹಾಡ ಹಾಡುತ್ತೆ ನಾನು ಒಮ್ಮೆ ಬಾಜು ಬರಸೆಳೆದು ಮೃದು ತುಟಿಗೆ ಮುತ್ತಿಡುವ ಆಸೆ ಭೂಮಿ ಆಕಾಶ ಜೊತೆಗೆ ಕೈ ಹಿಡಿದು ನಡೆಯುವಂತ ಕನಸೇ ಮೌನ ಮೌನದಲ್ಲಿ ಆಸೆ ಬಚ್ಚಿಡುವೆ ನೀನು ಆಕಾಶದಲ್ಲಿ ಲಕ್ಷಾಂತರ ನಕ್ಷತ್ರಗಳಿದ್ರು ಚಂದ್ರ ಒಬ್ಬನೇ ಒಬ್ಬ ನಮ್ಮ ಚಂದ್ರನಿಗೆ ಚಂದ್ರನಂತ ಹುಡುಗನೇ ಸಿಕ್ಕಬೇಕು ಬರ್ತಾ ಇದಾನಲ್ಲ ನಮ್ಮ ಚಂದ್ರನಿಗೆ ಚಂದ್ರನಂತ ಹುಡುಗ ಯಾರು ನಮ್ಮ ರಾಣಿ ಸರಳಾದೇವಿ ಮಗ ಆರ್ಯ ಆರ್ಯನೇ ನಮ್ಮ ರಾಜಮನೆತನಕ್ಕೆ ಸೇರಿದವರೇ 20 ವರ್ಷಗಳ ಹಿಂದೆ ಅಮೆರಿಕಾಗೆ ಹೋಗಿ ಅಲ್ಲೇ ಸೆಟ್ಲ್ ಆಗಿದ್ದಾರೆ ಅವನು ಅಲ್ಲೇ ಹುಟ್ಟು ಬೆಳೆದಿದ್ರು ತುಂಬಾ ಒಳ್ಳೆ ಹುಡುಗ ದೊಡ್ಡ ಬಿಸ್ನೆಸ್ ಮ್ಯಾನ್ ಅವನು ಏನ್ ಮಗಳೇ ಅಪ್ಪ ಪ್ಲೀಸ್ ನಂಗೆ ಅಮೆರಿಕಾಗೆ ಹೋಗಕ್ ಇಷ್ಟ ಇಲ್ಲ ಮಗಳೇ ಆರ್ಯ ನಿನಗೆ ಹೇಳ ಮಾಡಿಸಿದ ಜೋಡಿ ಮಾ ನಿಮ್ಮಿಂದ ದೂರ ಇರಕ್ ಆಗಲ್ಲ ನೀನ್ ಈಗ್ಲೇ ನೆಪ್ಪ ಹೇಳಕ್ ಶುರು ಮಾಡ್ಬೇಡ ನಮ್ ಸರಳ ತುಂಬಾ ಒಳ್ಳೆವಳು ಹಾಗಾದ್ರೆ ನಮ್ ಮಗು ಮದುವೆ ಮಾಡ್ಕೊಂಡು ಅಮೆರಿಕಾಗ್ ಹೋಗುತ್ತೀಯೇ ಹೌದು ರಾಣಿ ಸರಳ ಅವ್ರ ಮಗ ಬರ್ಲಿಲ್ವೇ ನೀವು ಎಲ್ಲರೂ ಬಂದಿದ್ದಾರೆ ಆದ್ರೆ ಅವರೆಲ್ಲರೂ ಈ ನೆಲದ ಮೇಲೆ ಕಾಲಿಡಕ್ ಮುಂಚೆ ನಾ ಸ್ಪಾಟ್ ನ ವೆರಿಫಿಕೇಶನ್ ಮಾಡಕ್ ಬಂದಿದ್ದೀನಿ ನನ್ನ ಮೂಗಿದೆಲ್ಲ ಮೂಗು ಇದೊಂಥರ ನಾಯಿ ತರ ಈ ಸ್ಟಿಫರ್ ಡಾಗ್ ಅಂತಾರಲ್ಲ ಆ ತರ ಬಾಂಬ್ ಗಿಮಿದ್ಯಾ ಚೆಕ್ ಮಾಡ್ಬಿಡ್ತೀನಿ ಸಾರಿ ಈ ಹೂವಲ್ಲಿ ಬೊಕ್ಕೆಯಲ್ಲಿ ಬಾಂಬ್ ಇಡೋದು ಇಂಡಿಯಾದಲ್ಲಿ ಸಹಜ ಅಲ್ಲೇನೋ ಬಾಂಬ್ ಸಿಕ್ತಾ ಸೋ ಗುಡ್ ಟು ಬಿ ಇನ್ ಇಂಡಿಯಾ ಯೆಸ್ ಕಮ್ ಆನ್ ಶೂರ್ Mom? Thank you. Shall we? Hmm? Why not? Welcome to India. Namaste. Thank you. Thank you. Welcome to thank you. I'm Arya. Nice to meet hey, you. Hey, Devdatt Alva. Ah. Tumba varshayitu nimma nodi. Bani, hovana. Okay. Andy, luggage car alidu. Yes, Your Highness. ಯಾರ್ಯಾರನ್ನ ಎಲ್ಲೆಲ್ಲಿ ಇಡಬೇಕು ಅಲ್ಲಿ ಇಡಬೇಕು ಎಲ್ಲರನ್ನ ಒಂದೇ ತರ ನೋಡಿದ್ರೆ ಹಿಂಗೆ ಆಗೋದು ಇದೇ ನಾನು ಅಮೆರಿಕದಲ್ಲಿ ಇದ್ದಿದ್ರೆ ನನ್ನ ವ್ಯಾಲ್ಯೂ ಏನು ನನ್ನ ಗೆಸ್ಟರ್ಸ್ ಏನು ಹಲೋ ಗ್ರೇಟ್ ಇನ್ಸಲ್ಟ್ ಹಲೋ ಮಿಸ್ಟರ್ ಎಸ್ ವಾಟ್ ಇಸ್ ದಿಸ್ ಹಾ ಲಗೇಜ್ ನಾನು ನಿನ್ನ ಬಗ್ಗೆ ಹೇಳಿಲ್ಲ ಇದೇನಿದು ಅದು ಲಗೇಜ್ ಓ ಹೆಸರು ಆಂಡಿ ರಾಬರ್ಟ್ಸ್ ಆಂಡಿ ರಾಬರ್ಟ್ಸ್ ಇದೇನಿದು ಬ್ಲಾಕ್ ನೂಡಲ್ಸ್ ಹಲೋ
ಡೋಂಟ್ ಟಚ್ ಇಟ್. ದಿಸ್ ಇಸ್ ಅಮೆರಿಕನ್ ಸ್ಟೈಲ್, ಯು ನೋ. ಯಾ. ಆಂಡಿ ರಾಬರ್ಟ್ಸ್ ಕ್ರಿಕೆಟ್ ಆಡ್ತೀರಾ? ಇಲ್ಲ, ನಾನು ಬ್ಯಾಸ್ಕೆಟ್ ಬಾಲ್ ಆಡ್ತೀನಿ. ಬ್ಯಾಸ್ಕೆಟ್ ಬಾಲ್ಗೂ ನಿಮ್ ಹೈಟ್ಗೂ ಮ್ಯಾಚ್ ಆಗಲ್ವಲ್ಲ, ಅದು ಹೇಗೆ ಬಾಲ್ ಹಾಕ್ತೀರಾ? ಆ ಟೈಮಲ್ಲಿ ಕೆಳಗಿಂದ ಯಾವನು ನೂಗ್ತಾನೆ. ಹಲೋ, ಅದು ನಿನ್ ಬೇಡದ ವಿಷಯ. ವೇರ್ ಇಸ್ ಮೈ ರೂಮ್? ದಿಸ್ ಸೈಡ್. ಐ ಡೋಂಟ್ ವಾಂಟ್ ದಟ್ ರೂಮ್, ಐ ವಾಂಟ್ ದಿಸ್ ಸ್ಪೆಷಲ್ ರೂಮ್. ಓಕೆ, ಟೇಕ್ ಇಟ್. ಥ್ಯಾಂಕ್ ಯು. ಬಟ್ ಈ ರೂಮ್ ಅಲ್ಲಿ ಮಲಗಕ್ಕಾಗಲ್ಲ, ಯಾವಾಗ್ಲೂ ಕೂತ್ಕೊಂಡಿರ್ಬೇಕು. ಯಾಕೋ? ಅದು ಟಾಯ್ಲೆಟ್ ಕಣೋ. ಎಲ್ಲಿ? ರಾಜ್ಕುಮಾರಿನೇ ಕಾಣಿಸ್ತಿಲ್ವಲ್ಲ. ಬಂದ ತಕ್ಷಣ ರಾಜ್ಕುಮಾರಿನೇ ನೋಡ್ಬೇಕಾ? ಮತ್ತೆ ಎಲ್ಲಾರನ್ನೂ ಮಾತಾಡ್ಸು. ಜಸ್ಟ್ ಕಿಡಿಂಗ್ ಮಾಮ್, ಐಲ್ ಡು ಆಸ್ ಯು ಸೇ. ಇವಳೆ ನನ್ನ ಮಗಳು, ನನ್ನ ಜೀವ, ರಾಜ್ಕುಮಾರಿ ಅಮ್ಮಣ್ಣಿ ಚಂದ್ರಾವತಿ. ವಾವ್, ಶಿ ಇಸ್ ರಿಯಲಿ ಬ್ಯೂಟಿಫುಲ್. ಅಮೇರಿಕಾದಲ್ಲಿ ನನಗೆ ಇರೋ ಗರ್ಲ್ ಫ್ರೆಂಡ್ಸ್ ಎಲ್ಲ ಇವಳ ಮುಂದೆ ಝೀರೋ ಬಿಡು. ಗರ್ಲ್ ಫ್ರೆಂಡ್ಸಾ? ಅಂದ್ರೆ ಪಿಕಪ್, ಡ್ರಾಪ್, ಎಸ್ಕೇಪ್ ಎಲ್ಲ ಉಂಟಾ? ಅಮೆರಿಕದಲ್ಲಿ ಹುಟ್ಟು ಬೆಳೆದಿದ್ದು, ಫ್ರೆಂಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ. ಇನ್ನೂ ಚಿಕ್ಕ ಇಷ್ಟು ಚಿಕ್ಕ ಮಗುನ? ವಯಸ್ಸೆಷ್ಟೋ? ಈಗ್ಲೂ ಹಗ್ಗೀಸೆ ಹಾಕ್ತೀರಾ? ಚಂದ್ರ, ಯಾಕಮ್ಮ ಏನು ಮಾತಾಡ್ತಾನೆ ಇಲ್ಲ? ನೀನ್ ಚೆನ್ನಾಗಿ ಹಾಡ್ತೀಯಾ ಅಂತ ದತ್ತ ಹೇಳ್ತಿದ್ದ. ಹಾಡು ಅಂದ್ರೆ ಅವಳಿಗೆ ಪ್ರಾಣ. ಮ್ಯೂಸಿಕ್ ಅಂದ್ರೆ ನಂಗೂ ತುಂಬಾ ಇಷ್ಟ. ಮೈಕೆಲ್ ಜಾಕ್ಸನ್, ಬ್ರಿಟ್ನಿ ಸ್ಪಿಯರ್ಸ್, ಮಡೋನಾ, ಶಕೀರಾ, ಇವರ ಹಾಡುಗಳನ್ನೆಲ್ಲ ಹಾಡ್ತೀಯಾ? ಇಲ್ಲ, ನನಗದೆಲ್ಲ ಬರಲ್ಲ. ನೀವು ಶಕೀರಾ ಫೇನಾ? ಯಾ ಮ್ಯಾನ್, ನಾನು ಅಷ್ಟೇ. ಅವಳು ಹಾಡೋ ಹಾಡು ದುಪ್ಪಟ್ಟ ಸೈಸು, ಹಾಕುವ ಡ್ರೆಸ್ ಪುಟುಕೋಸಿ ಸೈಸು. He's correct. He's funny, mom. Oh god. Sorry, pitaji. What a beautiful palace. Chandra room elide heltiya please? ಹೀಗೆ ಸೀದಾ ಹೋಗಿ, ಅಲ್ಲಿ ನಿಮ್ಗೆ ಮಾಡಿ ಮೇಲೆ ಹೋಗೋ ಮೆಟ್ಲು ಸಿಗತ್ತೆ, ಅದನ್ನ ಬಲಗಡೆಗೆ ಹೋಗಿ, ಅಲ್ಲಿ ನಿಮ್ಗೆ ಎರಡು ಬಾಗಿಲುಗಳಿವೆ, ಅಲ್ಲಿ ಎರಡನೇ ಬಾಗಿಲಿಗೆ ಹೋದ್ರೆ. ಹೋಲ್ಡ್ ಆನ್, ಹೋಲ್ಡ್ ಆನ್, ಹೋಲ್ಡ್ ಆನ್. ನಿಮ್ ಪ್ಯಾಲೇಸ್ ತುಂಬಾ ದೊಡ್ಡದಾಗಿದೆ, ನನ್ಗೆ ಹುಡುಕೋ ತುಂಬಾ ಕಷ್ಟ. ನೀನೇ ಕರ್ಕೊಂಡು ಹೋಗ್ತೀಯಾ? ಪ್ಲೀಸ್ ಚಿನ್ನು, ಪ್ಲೀಸ್. ಸರಿ. ಓ, ಯು ಆರ್ ದ ಕ್ಯೂಟೆಸ್ಟ್. ಆಫ್ಟರ್ ಯು. ಅಮೇರಿಕಾ ಬಂದಿದ್ದಾನೆ. ಅಯ್ಯೋ, ಹಲೋ ಪ್ರಿನ್ಸೆಸ್. ಸೊ ದಿಸ್ ಇಸ್ ಅ ರೂಮ್? ಫ್ಯಾಸಿನೇಟಿಂಗ್. ಏನ್ರಿ ನಿಮ್ ರೂಮ್ನ ಒಳ್ಳೆ ಮ್ಯೂಸಿಯಂ ತರ ಇಟ್ಕೊಂಡಿದ್ದೀರಾ? ಇಷ್ಟು ಹಳೇದನ್ನೆಲ್ಲ ಯಾಕೆ ಇಟ್ಕೊಂಡಿದ್ದೀರಾ? ಇದನ್ನೆಲ್ಲ ಗರಾಜ್ ಸೇಲ್ಗೆ ಹಾಕ್ಬಾರ್ದ? ಓ ಸಾರಿ, ಸಾರಿ ಪ್ರಿನ್ಸೆಸ್. ಹಾಗೆಲ್ಲ ಹೇಳ್ಬೇಡಿ. ಹಳೇದನ್ನೆಲ್ಲ ಬಿಸಾಕ್ಬೇಕು ಅಂದ್ರೆ ಅಜ್ಜಿ, ತಾತ, ಅಪ್ಪ, ಅಮ್ಮ ಎಲ್ಲರನ್ನು ಬಿಸಾಕಕ್ಕಾಗತ್ತಾ? ಈ ಪುಸ್ತಕಗಳನ್ನೆಲ್ಲ ನಮ್ ತಾತ ಮುತ್ತಾತ ಬರ್ದಿರೋದು. ನಮ್ ವಂಶದ ಇತಿಹಾಸ ಹೇಳೋ ಅಮೂಲ್ಯ ವಸ್ತುಗಳು. ಈ ಪುಸ್ತಕಗಳೇ ಇಲ್ಲದೇ ಇದ್ರೆ ಜ್ಞಾನ ಬೆಳೆಯೋದಾದ್ರೂ ಹೇಗೆ? ವಾವ್, ಐ ಮೀನ್ ಸಾರಿ, ಈ ರೂಮಲ್ಲಿ ಪ್ರಿನ್ಸೆಸ್ ಚಂದ್ರ ಒಬ್ಳೇ ಇರ್ತಾಳೆ ಅಂದ್ಕೊಂಡು ಬಂದೆ. ಇಲ್ಲಿ ನೋಡಿದ್ರೆ ಅವ್ರ ತಾತ, ಮುತ್ತಾತ, ಅಜ್ಜಿ ಎಲ್ಲರೂ ಇದ್ದಾರೆ. ಸೊ ಈ ವಾಕಿಂಗ್ ಸ್ಟಿಕ್, ಬರೀ ವಾಕಿಂಗ್ ಸ್ಟಿಕ್ ಅಲ್ಲ, ನಿಮ್ ತಾತ, ರೈಟ್? ನಮಸ್ತೆ ತಾತ, ಚೆನ್ನಾಗಿದ್ದೀರಾ? ಬನ್ನಿ ತಾತ, ಜಾಲಿಯಾಗಿ ಒಂದು ವಾಕ್ ಹೋಗೋಣ, ಕಮ್ ಆನ್. ಸಾರಿ ತಾತ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಪ್ರಿನ್ಸೆಸ್. ಐ ಆಮ್ ಸಾರಿ ಚಂದ್ರ. ಇಲ್ಲಿರೋ ಪ್ರತಿಯೊಂದು ವಸ್ತು ಜೊತೆ ನನ್ನ ಸಂಬಂಧ ಇದೆ, ಗೊತ್ತಾಯ್ತಾ? ಚಂದ್ರ, ಐ ಡಿಂಟ್ ಮೀನ್ ಟು. ವಿಕ್ರಮಾದಿತ್ಯ, ಹುಡುಗಿರೆಲ್ಲ ಇದರ ಕಾಳಿಂದ ಮಾಡೋ ಕಾರ್ನ್ ಫ್ಲೇಕ್ಸ್ ತಿಂದು ಝೀರೋ ಸೈಸ್ ಮಾಡ್ಕೊಂಡಿದ್ದಾರೆ. ನೀನು ಇದನ್ನ ಹಸಿಯಾಗಿ ತಿಂದು ಸಿಕ್ಸ್ ಪ್ಯಾಕ್ಸ್ ಮಾಡ್ಕೋ. ಓಕೆ, ತಿನ್ನು, ನಿನಗೊಂದು ತುತ್ತು. ಏ ಆಂಟಿ,
ಇಲ್ಲಿ ಬಾ ಆಂಡಿ, ಮಾರ್ನಿಂಗ್, ಈಟ್ ಒನ್ ಕ್ಯಾಂಡಿ. ಯಾಕೋ ಕ್ವಾರ್ಟರ್ ಹೊಡೆದು ಕೋತಿ ತರ ಇದ್ದೀಯಾ? ವಾಟ್ ಹ್ಯಾಪನ್ ಟು ಯುವರ್ ಫ್ರೆಂಡ್? ವಾಟ್ ಹ್ಯಾಪನ್? ನಿಮ್ ದೇಶಕ್ಕೆ ಬಂದ್ರೆ 2 ಡೇಸ್ ಆಯ್ತಷ್ಟೇ. ಇಲ್ಲಿದ್ ವಾಟರ್ ಕೊಡ್ತಲ್ಲ ಗಂಟು ನೋಡು, ಯಾಕೆ ಕೊಟ್ಟಾಯ್ತು? ಏನ್ ದೇಶನೋ ಏನು ವಾಟ್ರೋ, ವೆರಿ ಬ್ಯಾಡ್. ನಮ್ ದೇಶದ ಬಗ್ಗೆ ಮಾತಾಡ್ಬೇಡ. ನಮ್ ದೇಶದಲ್ಲಿ ಸ್ಟೇಟ್ಗೆ ಸ್ಟೇಟ್ಗೆ ಪ್ರಾಬ್ಲಮ್ ಇರೋದೇ ನೀರಲ್ಲಿ. ನಿನ್ ಪ್ರಾಬ್ಲಮ್ ಏನು? ಗಂಟ್ಲಲ್ಲಿ ಕಿಚ್ ಕಿಚ್ ಅದೇ ತಾನೆ. ಬೈಟ ಸೆಕ್, ಹಿಡ್ಕೋ, ಏನು ಕುದುರೆ ಕೊಡು, ನಿನ್ ತಿನ್ಬೇಡ. ಫಾರಿನಲ್ಲಿ ಫುಲ್ ಫುಲ್ ಆಗಿ ಹೊಡೆದವನ್ಗೆ ಹುಲ್ಲು ತಿನ್ಸ್ತಾರಲ್ಲಪ್ಪ, ತಿನ್ನಪ್ಪ. ಚಂದ್ರಹಾಸ ಕೊಟ್ಟ ಸೇಮ್ ಮೆಡಿಸಿನ್. ನಮ್ ಗೌರಿಗೆ ಶಾನೆ ಹುಷಾರಿಲ್ಲ ಬುದ್ಧಿ, ಗಂಟ್ಲು ಬೇರೆ ನೋವು, ಆಹಾರ ಏನು ತಿಂತ ಇಲ್ಲ. ಒಂದ್ ನಿಮಿಷ ರೀ, ಇದ್ರ ರಸ ಕುಡಿಸಿ ನಿಮ್ ಗೌರಿ ಗಂಟ್ಲು ಬೇಕಸ್ರಿ. ತಗೋ ಈ ಎಲೆ ತಿಂದು ಹಂಗಿ ನೀರ್ ಕುಡಿ. ಏನಪ್ಪ ನಿನ್ನ ನಂಬಿ ತಿಂತ ಇದ್ದೀನಿ, ಏನು ಆಗಲ್ಲ ತಾನೆ. ಭಾರತ್ ಮಾತಾ ಕಿ ಜೈ ಅಂತ ತಿನ್ನ, ಕಿಚ್ ಕಿಚ್ ಕದಂ ಕದಂ. ಸೀ ಯು ಟುಮಾರೋ. ಗುಮ್ಮಿ ಗುಮ್ಮಿ ಸಾಯ್ತೀನಿ. ಅಂಡಿ ಪ್ಲೀಸ್. ಏನೋ ಇದೆಲ್ಲ, ಯಾಕ್ರೋ ಹೀಗ್ ಮೈ ಮೇಲೆ ಬೀಳ್ತಾ ಇದ್ದೀರಾ? ಚಂದ್ರಹಾಸ, ಇವನು ಗಂಟ್ಲಲ್ಲಿ ಕಿಚ್ ಕಿಚ್ ಅಂತ ಟ್ರೀಟ್ಮೆಂಟ್ ಬಂದ. ನೀ ಗೌರಿ ಕೊಟ್ಟಿಯಲ್ಲ, ಅದೇ ಟ್ರೀಟ್ಮೆಂಟ್, ಅದೇ ಮೂಲಿಕೆ ಕೊಟ್ಟೆ. ಈಗ ಹಸು ತರ ಅಂಬಾ ಅಂತಿದ್ದಾನೆ. ಗೌರಿ ಅನ್ನೋದು ಹಸು ಹೆಸರು? ನಾನು ಔಷಧಿ ಕೊಟ್ಟಿದ್ದು ಹಸುಗೆ ಕಣ. ಅಯ್ಯೋ, ಹಸು ಔಷಧಿನ ಇವನಿಗೆ ಕೊಟ್ನ? ಚಂದ್ರಹಾಸ, ಏನಾದ್ರೂ ಮಾಡಿ ಇವನ ಸರಿ ಮಾಡಪ್ಪ. ಅಪ್ಪ, ನಮ್ದು ರಾಜ ಪರಂಪರೆ, ಅದಿದಿ ದೇವೋ ಭವ, ಹೆಲ್ಪ್ ಮಾಡಪ್ಪ. ಸರಿ ಇರು, ಬೇರೆ ಔಷಧಿ ಕೊಡ್ತೀನಿ. ಇದರಲ್ಲಿರೋ ಚೂರ್ಣನ ಒಂದೇ ಒಂದ್ ಚಿಟಿಕೆ ಕೊಡು, ತಿಕ್ ಆಗಿರೋ ವಾಯ್ಸು ತಿನ್ನಾಗುತ್ತೆ. ಬರ್ಲಾ? ಕುಡಿಬೇಡ. ಚಿಟ್ಕೇನ ಟ್ರೀಟ್ಮೆಂಟ್ ಬೇಕಾ ಬೇಡವಾ? ಬೇಕು ತಾನೆ. ನೋ 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 ನೋ, ಸ್ಲೋ ಟ್ರೀಟ್ಮೆಂಟ್, ಯು ವಾಂಟ್ ಫಾಸ್ಟ್ ಟ್ರೀಟ್ಮೆಂಟ್. ಕಮ ಕಮ ಕಮ. ಓಕೆನಾ? ಸೂಪರ್, ಎಸ್ ಪಿ ಬಿ ವಾಯ್ಸ್ ಕಮಿಂಗ್. ತಕೆಟೆ ತದಿಮೆ, ತಕೆಟೆ ತದಿಮೆ ತಂದಾನ, ಹೃದಯ ಲಯಲ ಗತ್ತಲ ಗತ್ತಲ ತಿಲ್ಲಾನ, ತಲೆ ಪುಲ್ಲ ಕೀಳ ಪುಲ್ಲ ಕಲೆ ಪದ್ಮ. ಲೇ, ಏನೋ ಎಸ್ ಪಿ ಬಿ ವಾಯ್ಸ್ ಬರುತ್ತೆ ಅಂದ್ರೆ ವಾಯ್ಸ್ ತುಂಬಾ ತಿನ್ನಾಗಿ ಎಸ್ ಜಾನಗಿ ವಾಯ್ಸ್ ಬಂದ್ಬಿಡ್ತಲ್ಲಾಂಡಿ. ನಮಸ್ಕಾರ, ನಮಸ್ಕಾರ. ಏ ಲೆಕ್ಕಾಚಾರ, ವೇರ್ ಇಸ್ ಮರ್ಯಾದೆ? ನಾನಿವತ್ತು ಕೆಲ್ಸಕ್ಕೆ ರಜಾ ಹಾಕಿದ್ದೀನಿ. ಥ್ಯಾಂಕ್ ಯು. ನೋ ಮೆನ್ಷನ್. ರಜಾ, ಜ್ಯೂಸು. ಜ್ಯೂಸ ನೀ ಕುಡಿದ್ಯಾ? ಇಲ್ಲ ರಜಾ, ಈಗ ತಾನೇ ಬಿಯರ್ ಕುಡಿದೆ. ಬೀರಾ? ಚಂದ್ರಗೆ ಹೊರಗಡೆ ದೇಶಕ್ಕೆಲ್ಲ ಹೋಗ ಅಭ್ಯಾಸ ಇಲ್ಲಪ್ಪ, ಅದಕ್ಕೆ ಸುಕುಮಾರನ್ನು ಜೊತೆ ಕಳಿಸ್ತಾ ಇದ್ದೀನಿ. ಕಾಮ್ ಚಂದ್ರ, ಕಾಮ್. ನನ್ನ ಮುದ್ದಿನ ಸೊಸೆ ತುಂಬಾ ಚೆನ್ನಾಗಿದ್ದಾಳಲ್ಲ ಅಣ್ಣ, ಆದಷ್ಟು ಬೇಗ ಮದುವೆ ಮಾಡ್ಕೊಟ್ಬಿಡು, ನನ್ ಜೊತೆನೆ ಅಮೆರಿಕಾಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ನನ್ ಸೊಸೆಗೆ ನಾನ್ ಕೊಡ್ತಾ ಇರೋ ಮೊದಲನೇ ಉಡುಗೊರೆ.
ರಾಣಿ, ನೀನು ಫ್ರೀ ಆಗಿದ್ಯಾ ಅಂದ್ರೆ ಎಲಿಫೆಂಟ್ ರೌಂಡ್ ಹೋಗೋಣ ಬಾ. ಆನೆ ಅಂದ್ರೆ ನನಗೂ ತುಂಬಾ ಭಯ. ಮತ್ತೆ ರೌಂಡ್ ಹೋಗೋಣ ಅಂತ ಹೇಗೆ ಹೇಳಿದ್ರಿ? ತುಂಬಾ ಸಿಂಪಲ್, ಆನೆ ಅಲ್ಲೇ ನಿಂತಿರತ್ತೆ, ನಾವು ಸುತ್ತಿ ಬರ್ಬೇಕು ಅಷ್ಟೇ. ಹನಿಮೂನ್ಗೆ ಹಾಲೆಂಡ್ ಹೋಗೋಣ ಬಾ. ಏನ್ ನಡೀತಾ ಇದೆ ಇಲ್ಲಿ? ಏನ್ ಬೇಕಾದ್ರೂ ನಡೀಬಹುದು, ಇದು ರಾಯಲ್ ಫ್ಯಾಮಿಲಿ. ನೀನ್ ಯಾಕೆ ಇಲ್ಲಿ ಬಂದೆ? ನಿನಗೇನು ಇಲ್ಲಿ ಕೆಲ್ಸ? ನಾನು ಅರ್ಜೆಂಟ್ ಆಗಿ ಬಾತ್ರೂಮ್ ಹೋಗ್ಬೇಕು. ಯಾವ ಕಡೆ ಹೋಗ್ಬೇಕು? ಕೆಳಗಡೆನೆ ಹೋಗ್ಬೇಕು. ಕೆಳಗಡೆ ಒಂದು ಬಾತ್ರೂಮ್ ಇದೆ, ಅಲ್ಲಿಗೆ ಹೋಗ್ಬ ಅಂತ ಹೇಳಿದೆ. ಅದೇ ಅದೇ ಹೋಗು, ಇಲ್ಲೇ ಬಂದ್ಬಿಡತ್ತೆ. ಬಂದು ವಿಚಾರಿಸ್ಕೋತೀನಿ. ಹಲೋ ಬ್ರದರ್, ಚಂದ್ರನ್ ಒಂದೇ ಸಮನೆ ನೋಡ್ತಾ ಇದೀಯಾ? ಅವಳಿಗೆ ದೃಷ್ಟಿ ಬಿದ್ದ್ಬಿಡತ್ತೆ. ಹಲೋ, ನಮ್ ಹುಡುಗ ಚಂದ್ರನ್ನೇ ನೋಡ್ತಿದ್ದ ಅಂತ ನಿಮ್ಗೆ ಹೇಗ್ ಗೊತ್ತು? ನಾನು ಅವಾಗ್ಲಿಂದ ಇವನನ್ನೇ ನೋಡ್ತಿದ್ದೆ. ಒಬ್ಬ ಗಂಡ್ಸು ಇನ್ನೊಬ್ಬ ಗಂಡ್ಸನ ನೋಡ್ತಾನೆ ಇದ್ರೆ, ಏ ನೀನ್ ಬೇರೆ ಅಮೆರಿಕಾದಿಂದ ಬಂದಿದ್ಯಾ? ಹಂಗಿಂಗಿಲ್ಲ ತಾನೆ. ಮಿಸ್ಟರ್ ಆರ್ಯ, ಯಾಕೆ ಸುಮ್ಮನೆ ಟೆನ್ಷನ್ ಮಾಡ್ಕೋತೀರಾ? ನಿಮಗೆ ಚಂದ್ರನ್ ಮೇಲೆ ಇರೋ ನಿಜವಾದ ಪ್ರೀತಿನೇ ಆಗಿದ್ರೆ ಅವ್ರ ಕುಲದೇವತೆ ಚಾಮುಂಡೇಶ್ವರನೇ ನಿಮ್ಮನ್ನು ಹರಸಿ ಒಂದು ಮಾಡ್ತಾಳೆ. ಸಂತೋಷವಾಗಿರಿ. ಹಾಯ್ ಚಂದ್ರ, ನಿಂಗೆ ಚೆನ್ನಾಗಿ ಡ್ಯಾನ್ಸ್ ಮಾಡಕ್ ಬರತ್ತಂತೆ. ಬಾಲ್ ರೂಮ್ ಡ್ಯಾನ್ಸ್ ಬರತ್ತಾ? ಇಲ್ಲ, ನನ್ಗದೆಲ್ಲ ಬರಲ್ಲ. ನಂಗೆ ಗೊತ್ತು ನಿನಗೆ ಬರಲ್ಲ ಅಂತ. ಬಾ ಹೇಳ್ಕೊಡ್ತೀನಿ. ಕಮ್ ಆನ್, ಹೋಗು. ಏ ಆರ್ಯ, ಇಲ್ಲೇನ್ ಮಾಡ್ತಿದ್ಯಾ? ಅಲ್ಲಿ ತುಂಬಾ ಬ್ಯೂಟಿಗಳಿದ್ದಾರೆ. ಓಕೆ, ಆಫ್ಟರ್ ಈ ವರ್ಷ ಏನ್ ಹುಡುಗ್ರು. ಯಾ ನೌ ಯು ಕ್ಯಾನ್ ಡ್ಯಾನ್ಸ್. ಯಾ ಕಮ್ ಚಂದ್ರ, ಹೋಗು. ಚಂದ್ರ ಕಮ್ ಕಮ್ ಆನ್. ಶಾಲ್ ವಿ? Thank you, wow. Princess. Clap for Chandra. Very nice. It was fantastic. Chennak dance madidralla. You're great. How was it? Nijavaglu tumba bega dance moments kalpite. I'm really happy. Chandra. Nin madhuve bagge nanaku tumba yochane agittamma. Adare iga nin Aryan madhuve maadkotidiya. Ranik sosiyaga hogtidiya. Nan manasige tumba santosha agide amma. Appa. ಗೊತ್ತು ಗೊತ್ತು, ನೀನೇನ್ ಕೇಳ್ಬೇಕು ಅಂತಿದ್ಯಾ? ನಿನ್ ಮನ್ಸಲ್ಲಿ ಏನಿದೆ ನನಗ್ ಗೊತ್ತು. ನಾನಿನ್ನು ಆರ್ಯನ್ ಬಗ್ಗೆ ಸರಿಯಾಗಿ ತಿಳ್ಕೊಂಡೇ ಇಲ್ಲ. ನೀವು ಆಗ್ಲೇ ಮದ್ವೆ ನಿಶ್ಚಯ ಮಾಡ್ಬಿಡ್ತಿದ್ದೀರಾ ಅಂತ ಕೇಳ್ಬೇಕು ಅಂತಿದ್ಯಲ್ವಾ? ಅದಕ್ಕೆ ರಾಣಿ ಜೊತೆ ನಿನ್ನ ಅಮೇರಿಕಾ ಕಳಿಸ್ತಾ ಇದ್ದೀನಿ. ಯಾಕಪ್ಪ ಇದಕ್ಕಿದ್ದ ಹಾಗೆ ಹೊಸ ಹೊಸ ನಿರ್ಧಾರಗಳು ತಗೋತಿದ್ದೀರಾ? ಮದ್ವೆ ಆದ್ಮೇಲೆ ನನ್ನ ದೂರ ಕಳಿಸ್ತೀರಾ ಅಂತ ಅನ್ಕೊಂಡಿದ್ದೆ. ಆದ್ರೆ ಮದ್ವೆಗ್ ಮುಂಚೆನೆ ನನ್ನ ದೂರ ಕಳಿಸ್ತೀರಾ? ಇಲ್ಲ ಮಗಳೇ, ಇಲ್ಲ ಮಗಳೇ. ಚಂದ್ರ ಚಂದ್ರ ನನ್ನ ಅರ್ಥ ಮಾಡ್ಕೊ ಮಗಳೇ. ಅಲ್ಲ ಚಂದ್ರ, ಯಾರನ್ನು ಹುಡುಕ್ತಾ ಇದೀಮ್ಮ? ನೋಡು ಕಂದ, ನಗ್ನಗ್ತಾ ಹೋಗ್ಬಿಡ್ಬಮ್ಮ. ಇಲ್ಲೇ ಹೋದ್ರೆ ನಮ್ಮ ಮನಸ್ಸಿಗೆ ತುಂಬಾ ಸಂಕಟ ಆಗತ್ತಮ್ಮ. ಚಂದ್ರ ಅಣ್ಣ ಯೋಚನೆ ಮಾಡ್ಬೇಡ, ಚಂದ್ರನ ನನ್ ಮಗಳ ತರ ನೋಡ್ಕೋತೀನಿ. ಫೀಲ್ ಮಾಡ್ಕೋತೀಯಾ? ಒಂದ್ ನಾಲ್ಕು ದಿನ ಅಮೆರಿಕಾ ಟ್ರಿಪ್ ಅನ್ಕೋ. ಬಿಸ್ನೆಸ್ ಕ್ಲಾಸ್ ಅಲ್ಲಿ ಡ್ರಿಂಕ್ಸ್ ಎಲ್ಲ ಬೇರೆ, ಫ್ರೀಯಾಗಿ ಕೊಡ್ತಾರೆ. ಓಕೆ ಟಾಟಾ, ಬೈ ಬೈ, ಹ್ಯಾಪಿ ಜರ್ನಿ. ಏನಂದಿ ನೀನ್ ಬರಲ್ಲ? ನಾನು ಬರಲ್ಲ ಮೇಡಮ್, ನನಗೆ ಸ್ವಲ್ಪ ಕೆಲಸ ಇದೆ, ಇಲ್ಲೇ ಇರ್ಬೇಕು. ಇಲ್ಲೇ ಇರ್ತೀಯಾ? ಏನ್ ಮಾಡ್ತೀಯಾ?
ರಿಸರ್ಚ್ ಮಾಡೋದಿದೆ. ರಿಸರ್ಚ್? ಏನ್ ರಿಸರ್ಚ್? ನೀವು ಹೋಗಿ ಬನ್ನಿ, ಆಮೇಲೆ ನಿಮಗೆ ಗೊತ್ತಾಗತ್ತೆ. ಇದನ್ನ ಯಾರು ಕೊಟ್ಟಿದ್ದು? ಚಂದ್ರಹಾಸ ಕೊಟ್ಬಿಟ್ಟು ಹೋದ್ರು. ನೈದಿಲೆ ಎಷ್ಟು ಚೆನ್ನಾಗಿದೆ. ಚಂದ್ರ ಶಾವಿ, beautiful ladies, nice, and tomorrow the gentlemen. Nice. Hello. Dad. Hi, Sonny. Dad. Oh, good to see you, Dad. Great, you look good. Fit. Looking smart. Nice. How's your princess? My princess? She's getting ready. Don't worry. She'll be here soon. Hey, John. How are you doing, buddy? Why are you getting married? Looking pretty. ಈ ಬ್ಲ್ಯಾಕ್ ವರ್ಕೌಟ್ ಆಗುತ್ತಾ ನೋಡೋಣ. ಹಾಯ್ ಗಣಿ. ವರ್ಕೌಟ್ ಆಗೋಯ್ತು. ವೈಟ್ ಹೇರ್ ಬ್ಲ್ಯಾಕ್ ಡ್ರೆಸ್, ಸೂಪರ್ ಕಾಂಬಿನೇಷನ್. ಇದೇನು ಬಾಲ? ಅಮ್ಮ ಸಾರಿ ಸಾರಿ ಸಾರಿ. ಹೇ ಮೈ ಪ್ರಿನ್ಸೆಸ್, ವೆಲ್ಕಮ್ ಟು ದ ಪಾರ್ಟಿ. I can't believe you're the same Chandra. You look gorgeous. Attention, ladies and gentlemen, distinguished guests. Hello. Excuse me. Friends, Chandra, princess from India. Iga, nanna magana kai hiditaro princess. Cheers. Hey, my son. He's my dad. Idu appa host martiro party. Adike amma bandilla. Appan party ge amma baralva? ಹಾಗಾದ್ರೆ ಅಮ್ಮನ ಪಾರ್ಟಿಗೆ ಅಪ್ಪ ಬರಲ್ವಾ? ಇವರಿಬ್ರು ಪಾರ್ಟಿ ಮಾಡಿತಾನೆ ಆರ್ಯ ಹುಟ್ಟಿತ್ತು. ಐಸ್ ಪ್ಲೀಸ್. ವೆರಿ ಸಿಂಪಲ್, ನಾ ಇಬ್ರು ಡಿವೋರ್ಸ್ ಮಾಡಿದೀವಿ. ಡೈವರ್ಸ್? ಡೈವರ್ಸ್ ವಿಷಯ ಡಿಗ್ರಿ ತಗೊಳ್ಳೋ ಹಾಗೆ ಹೇಳ್ತಿದಾರಲ್ಲ, ಈ ವಿಷಯ ನನಗೆ ಗೊತ್ತೇ ಇರಲಿಲ್ಲ. ಈ ಗೊತ್ತಾಯ್ತಲ್ಲ. ಗೊತ್ತಾಯ್ತು ಸರ್. ನೀವು? ಮೀ ಚಂದ್ರಾಸ್ ಬ್ರದರ್. ಓ ಡಾಕ್ಟರ್? ಯಾ ಪ್ಯಾಲೆಸ್ ಡಾಕ್ಟರ್. ಎರಡು ಸಬ್ಜೆಕ್ಟ್ ಅರಿಯರ್ಸ್. ಕಮಿಂಗ್ ಕಮಿಂಗ್. ಹಾಯ್. ಅಮ್ಮ, ಅರಿಯರ್ಸ್ ವಿಷಯ ಅಮೆರಿಕಾವರೆಗೂ ಗೊತ್ತಾಗೋಯ್ತಾ? ಆ ಎಕ್ಸ್ಕ್ಯೂಸ್ ಮೀ ಸರ್, ಆರ್ ಯು ಇನ್ ಎ ಲೇಡಿ ಗೆಟಪ್? ಓ ಲೇಡಿ. ಯು ಆರ್ ಆಲ್ರೆಡಿ ಡೈವರ್ಸ್ ಆರ್ ಗೋಯಿಂಗ್ ಟು ಡೈವರ್ಸ್? Yes, sweetheart. Hey, kid. Is she your Ajji grandma? Hey, idiot. She's my girlfriend. Girlfriend. Come on, let's go. Girlfriend? My God. Innu 1 hour nalli pack up agolna. Ivane pick up maartitane. Is this America? Nee.
ಮೇಲೇನು ಚಂಚಲ ಧ್ಯಾನವಿದು ಓ ಜೀವದಾಳದಲ್ಲಿ ಹಾಡು ರೂಪ ತಾಳುತ್ತಿದೆ ನೋಡು ಒಂದೇ ಮಾತಿನಲ್ಲಿ ಹಿಂದೆ ನೋಡದೆಯೇ ಬಾ ನೀನು ಬರಿ ಭಾವುಕ ನಾನು ಚೆನ್ನಾಗಿದ್ದೀನಿ. ನಿನ್ನೆ ಪಾರ್ಟಿ ತುಂಬಾ ಚೆನ್ನಾಗಿತ್ತು. ಆಲ್ ಮೈ ಫ್ರೆಂಡ್ಸ್ ದೇ ಜಸ್ಟ್ ಲವ್ ಚಂದ್ರ. ಓ ಯು ವಾಂಟ್ ಟು? ಯೋರ್ ಪ್ರಿನ್ಸೆಸ್ ಇಸ್ ರೈಟ್ ಇನ್ ಫ್ರಂಟ್ ಆಫ್ ಮೀ. ಜಸ್ಟ್ ಅ ಮಿನಿಟ್. ಸ್ವೀರಾಟ್, ಯೋರ್ ಪೇರೆಂಟ್ಸ್. ಚಂದ್ರ, ಸಂತೋಷವಾಗಿದೆಯಾ ತಾನೇ? ಇನ್ನು ಕೋಪನ? ಮಾತಾಡು ಕಂದ, ಮಾತಾಡಮ್ಮ. ಕೊಡಿ. ಇವತ್ತಲ್ಲ ನಾಳೆ ನೀನು ಮದುವೆ ಮಾಡಿಕೊಂಡು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗ್ಲೇಬೇಕಲ್ಲಮ್ಮ. ನೀನ್ ಈ ರೀತಿ ಅಳ್ತಾ ಇದ್ರೆ ಅಲ್ಲಿ ರಾಣಿಗೂ ಆರ್ಯಗೂ ಬೇಜಾರಾಗುತ್ತಲ್ವಾ? ನೀನ್ ನಗ್ನಗ್ತಾ ಸಂತೋಷವಾಗಿರು. ಆರ್ಯನ್ ಜೊತೆಲಿ ಚೆನ್ನಾಗಿ ಮಾತಾಡು, ಅವನ್ ಜೊತೆಲಿ ಚೆನ್ನಾಗಿ. ಗುಡ್ ಮಾರ್ನಿಂಗ್ ಫ್ರೆಂಡ್. ನಿನ್ನೆ ರಾತ್ರಿ ಸ್ವಲ್ಪ ಓವರ್ ಆಯ್ತಾ? ಚಂದ್ರ ಫೋನ್ ಕೊಡು, ಮಾತಾಡಮ್ಮ ಕೊಡು. ಹಲೋ ಅಮ್ಮನಾ? ಅಲ್ಲ, ಆ ಕಡೆ ನೀವು ಈ ಕಡೆ ಇವಳು ಕಣ್ಣೀರ್ ಸುರಿಸ್ತಾನೇ ಇದ್ರೆ ಇದು ಮೆಗಾ ಸೀರಿಯಲ್ ತರ ಮುಗಿಲಾರದು ಗೋಳಾಗತ್ತೆ. ನಾನು ಇವಳಿಗೆ ಸಮಾಧಾನ ಮಾಡ್ತೀನಿ. ಯು ಗೋ ಅಂಡ್ ಸ್ಲೀಪ್ ಮಾ, ಗೋ ಗೋ. ಅರಮನೆಯಲ್ಲಿ ಪಿಚಾಚುಗಳು ಜಾಗಿಂಗ್ ಮಾಡೋ ಟೈಮು. ಹುಷಾರು, ಹೋಗ ಮಲ್ಕೋ ಮಲ್ಕೋ. ಏಯ್, ತಲೆ ಹರಟು ಮಾಡಿದೆ, ಅವಳು ಸ್ವಲ್ಪ ಚೆನ್ನಾಗಿ ನೋಡ್ಕೋ. ಇನ್ನೂ ಇಲ್ಲ, ನಾಳೆ ಅಣ್ಣನ ಜೊತೆ ಶಾಪಿಂಗ್ ಹೋಗ್ತಾ ಇದ್ದೀನಿ. ನಿಮ್ಮನ್ನ ಈಗಲೇ ನೋಡಬೇಕು ಅಂತ ತುಂಬಾ ಅನ್ನಿಸ್ತಾ ಇದೆ ಚಂದ್ರ. ನನಗೂ ಹಾಗೆ ಅನ್ನಿಸ್ತಾ ಇದೆ ಚಂದ್ರ. ಸಪ್ತಸಾಗರ ದಾಟಿ ಅಲ್ಲಿಗೆ ಬರಬೇಕು, ನಿನ್ನ ನೋಡಬೇಕು, ಮಾತಾಡಿಸ್ಬೇಕು ಅಂತ ತುಂಬಾ ಆಸೆ ಆಗ್ತಾ ಇದೆ ಚಂದ್ರ. ಅಪ್ಪ, ನಾನು ಪ್ರೀತಿಸ್ತಿದ್ದೀನಿ ಅಂತ ಹೇಳ್ಕೊಳ್ಳೋಕ್ಕೂ ಆಗದೆ ಬಿಡೋಕ್ಕೂ ಆಗದೆ ತುಂಬಾ ನೋವು ಅನುಭವಿಸ್ತಾ ಇದ್ದೀನಪ್ಪ. ಈ ಪ್ರೀತಿ ನನ್ನ ಎಲ್ಲಕ್ಕೆ ತಂದು ನಿಲ್ಸುತ್ತೋ ಅನ್ನೋ ಭಯ. ಆದರೂ ಅದ್ರ ಬಗ್ಗೆ ನಾನು ಚಿಂತೆ ಮಾಡಿಲ್ಲ.
ಯಾಕೆಂದ್ರೆ ಪ್ರೀತಿಸೋ ತಪ್ಪು ಅಂತ ನಾನು ಯಾವತ್ತೂ ಭಾವಿಸಿಲ್ಲ. ನನಗೆ ಗೊತ್ತು ಅವಳಿಗೆ ಮದುವೆ ನಿಶ್ಚಯ ಆಗಿದೆ ಅಂತ. ಆದರೂ ದಿನ ದಿನ ಅವಳ ಮೇಲೆ ಪ್ರೀತಿ ಜಾಸ್ತಿ ಆಗ್ತಿದೆಯೇ ಹೊರತು ಕಡಿಮೆ ಆಗೋದಕ್ಕೆ ಸಾಧ್ಯನೇ ಇಲ್ಲಪ್ಪ. ಅಪ್ಪ, ಅವಳನ್ನು ಮರೆತ್ಬಿಡು ಅಂತ ಮಾತ್ರ ಹೇಳಿಬಿಡಿ. ಅವಳನ್ನು ಹೇಗೆ ಮರೀಲಿ? ಅಪ್ಪ ನಿಲ್ಲಿ, ಹೆತ್ತವ್ರ ಮಾತಿಗೆ ಬೆಲೆ ಕೊಡದೆ ಇರೋಷ್ಟು ಮಗ ಹಾಳಾಗೋಗಿದ್ದೇನೆ ಅಂತ ಅನ್ಕೋಬೇಡಿ. ನನ್ನ ಅರ್ಥ ಮಾಡ್ಕೊಳ್ಳಿಪ್ಪ, ಯಾಕೇನು ಮಾತಾಡದೆ ಹೋಗ್ತಿದ್ದೀರಾ? ಚಂದ್ರ, ಸಮಾಧಾನ ಮಾಡ್ಕೊಳ್ಳೋ. ಆಗಲ್ಲಮ್ಮ, ಅವಳ ಮರ್ತು ನನ್ನಿಂದ ಇರೋದಕ್ಕಾಗಲ್ಲ. ನ್ಯೂಯಾರ್ಕ್ ಅಲ್ಲಿ ಡಿಸ್ಕೌಂಟ್ ಸೇಲೇ ಇಲ್ಲ. ಬೇಗ ಬಾ. ಅಮ್ಮ, ತುಂಬಾ ಭಾರ ಇದೆ, ಸ್ವಲ್ಪ ಹೆಲ್ಪ್ ಮಾಡು ಪ್ಲೀಸ್. ಶಾಪಿಂಗ್ Who is this doll standing on a stool? Nan height ga sarigogutha. Oh hi. I am a prince from India. Mm-hmm. Yeah. Oh how yeah, nice. We have some 5 lakh acres of land, everything, really? Big property. When is can it? We meet for a something like maybe? Oh my god. Thief, thief. Why just hold it. Catch him? No problem. Oh, yeah, I sure, go, go. Today was my lucky day. I am very oh, poor. Oh, I can help you out. Yeah. Here's $10. Thank you. Shall we go huh? for dinner? Idiot. Just to miss. Anna? Nadi. The subscriber you are calling is switched off. Please try after some time. ಹಲೋ. ಹಲೋ ಚಿಕ್ಕಮ್ಮ, ನಾನು ಚಂದ್ರ ಮಾತಾಡ್ತಿರೋದು. ಚಂದ್ರ, ಹೇಗಿದ್ದೀಯಾ? ಚಿಕ್ಕಮ್ಮ, ಗುರುಗಳ ಮನೆ ಫೋನ್ ನಂಬರ್ ಬೇಕು. ಯಾಕೆ? ನಾನು ಚಂದ್ರ ಹತ್ರ ಮಾತಾಡಬೇಕು. ಚಂದ್ರ, ಚಿಕ್ಕಮ್ಮ ಪ್ಲೀಸ್ ಕೊಡಿ. ಸರಿ, ಆದರೆ ಚಂದ್ರ, ನೀನು ತಿಳುವಳಿಕೆ ಇರೋ ಹುಡುಗಿ, ಏನೇ ಮಾಡಿದ್ರು ನೂರು ಸಲ ಯೋಚನೆ ಮಾಡ್ಬಿಟ್ಟು ಮಾಡು. ಸರಿ ಚಿಕ್ಕಮ್ಮ, ಪ್ಲೀಸ್ ಕೊಡಿ ಬೇಗ. ಬರ್ಕೋ. ಓಕೆ. ಹಲೋ. ಹಲೋ ಚಂದ್ರ, ಯಾಕೆ ನಿನ್ ಫೋನ್ ಸ್ವಿಚ್ ಆಫ್ ಆಗಿದೆ? ನಿನ್ ಜೊತೆ ಮಾತಾಡ್ಬೇಕು ಅಂತ ಎಷ್ಟೊತ್ತಿಂದ ಟ್ರೈ ಮಾಡ್ತಾನೆ ಇದ್ದೀನಿ ಗೊತ್ತಾ? ಯಾರ್ದೋ ಫೋನು. ಯಾಕೆ ಫೋನ್ ಮಾಡ್ಲಿಲ್ಲ ಚಂದ್ರ? ಹಲೋ, ಯಾಕೆ ಚಂದ್ರ ಮಾತಾಡ್ತಾ ಇಲ್ಲ? ಮಾತಾಡು. ಚಂದ್ರ, ಚೆನ್ನಾಗಿದ್ದೀನಮ್ಮ. ಆಂಟಿ, ಪ್ಲೀಸ್ ಚಂದ್ರನ್ ಫೋನ್ ಕೊಡಿ. ಚಂದ್ರ ಮನೇಲಿಲ್ಲಮ್ಮ, ಹೊರಗಡೆ ಹೋಗಿದ್ದಾನೆ. ನನ್ ಫೋನ್ ರಿಸೀವ್ ಮಾಡಿದ್ದು ಅವರೇ ಅಲ್ವಾ? ಇಲ್ಲಮ್ಮ, ನಿಜವಾಗ್ಲೂ ಹೊರಗಡೆ ಹೋಗಿದ್ದಾನೆ. ಅವನ್ ಬಂದ ತಕ್ಷಣ ಫೋನ್ ಮಾಡಕ್ ಹೇಳ. ಆಂಟಿ, ಯಾಕೆ ಹೀಗ್ ಮಾತಾಡ್ತಿದ್ದೀರಾ? ಆರೋಗ್ಯ ಚೆನ್ನಾಗಿ ನೋಡ್ಕೋ ಚಂದ್ರ, ಬೇಗ ಬಂದ್ಬಿಡು. ಯಾಕೆ ಚಂದ್ರ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ? Hey guys, how are you doing? Oh, how are you, Mikey? Hi. Oh yeah. Hey. Okay, I want you to meet my beautiful princess Chandra. Hi, nice to meet you. My friend. Nice. So hello. Hi, Bhumika. Hey Chandra. Ni hegidya? Helu Bhumika. Ivat nan nenpaita? Ninna tumma miss madkota idini kane. Nanige elli idini gotta? Dasrali. Dasara? Ha. Hod varsha. Ade haadu. Aa dancing nenpidya? ಹಾ, ಎಷ್ಟು ಚೆನ್ನಾಗಿತ್ತಲ್ವಾ? ಹಾಡು ಪ್ಲೀಸ್. ಹಾ, ನೀನೇ ಕೇಳು.
ಬಂದು ಈ ಕಾಲಿಗೆ ಮಿಸ್ಸೇ ಇಲ್ಲ ಎರಡೇಟಿಗೆ ಹೇಯ್ ದಸ್ಸೇ ಬತ್ತು ಈ ಕಾಲಿಗೆ ಮಿಸ್ಸೇ ಇಲ್ಲ ಎರಡೇಟಿಗೆ ಹೇ ಹೆ ಜಮೇಲೆ ಹೂವ ಸುಡ್ದು ಶಿಲ್ಲೆ ಹೊಡೆದು ಕಾಸು ಚಲ್ರಪ್ಪ ಆಣೆ ಇಲ್ಲ ಕುದುರೆ ಇಲ್ಲ ರಾಜ ಬೀದಿ ರಾಜ ಬದ್ನಪ್ಪ ಒತ್ತು ಈ ಕಣ್ಣಿಗೆ ಮಿಸ್ಸಾಗಲ್ಲ ಈ ಹಾಟಿಗೆ ಹೋ ಯಾರೋ ಸುಂದರಿ ರಾಣಿ ಹೆಂಗೆ ಕಣ್ಲಪ್ಪೋ ರಾಜ್ ಬೀದಿಯಲ್ಲಿಂತ ಕನ್ಸಲ್ಲ ಮಾಮೂಲಿ ಮಾಮೋ ಅವಾಗ ಅವಾಗ ಬೀಳ್ತಾನೆ ಇರುತ್ತೆ ಯಾರೋ ಸುಂದರಿ ರಾಣಿ ಹೆಂಗೆ ಕಣ್ಲಪ್ಪೋ ಪೋರಿ ಕಿನ್ನರಿ ಪಕ್ಕ ಬಂದು ನಿಂತಪ್ಪೋ ಕನ್ಸಿಗೊಂದು ಚಾನ್ಸ್ ಕೊಟ್ಟು ಗೊತ್ತಿಲ್ದಂಗೆ ಮುತ್ತನಿಟ್ಟು ಅವಳ ಮನಸ ಇಲ್ಲೇ ಬಿಟ್ಟು ನನ್ನ ಮನಸ ಕರ್ಕೊಂಡೋರ್ಲಪ್ಪ ಮುಚ್ಚಕೊಂಡ ಎಪಿಸೋಡ್ ಮತ್ತೆ ರಿಪೀಟ್ ಆಗುತ್ತೆ ಅಮ್ಮಮ್ಮ ಸರಿ ಹುಡುಗಿ ಹೋದ್ಮೇಲೆ ಇನ್ನೇನ್ ಮ್ಯಾಟ್ರ್ ಮಾಮು ಲೈಟು ಕಂಬದ ಕೆಳಗೆ ಹೃದಯ ಕುಂತಿದೆ ಲೈಟು ಕಂಬದ ಕೆಳಗೆ ಹೃದಯ ಕುಂತಿದೆ ಆದ್ರೂ ರಾಜನ ಸ್ಟೈಲು ಹಂಗೆ ಉಳಿದಿದ್ದೆ ಹುಟ್ಟಿದೊಂದು ಊರಿನಲ್ಲಿ ಬೆಳೆದಿತ್ತು ರೋಡಿನಲ್ಲಿ ನನ್ನ ಲೈಫು ನಿಮ್ಮ ಕೈಲಿ ಒಳ್ಳೇದಾಗ್ಲಿ ಹರಿಸಿ ಬಾಯಲ್ಲಿ ಇಲ್ಲ ಎರಡೇಟಿಗೆ ಹೋಜನೇ ಹೂವ ಸುರಿದು ಶಿಲ್ಲೆ ಹೊಡೆದು ಕಾಸು ಚಲ್ರಪ್ಪ ಆಣೆ ಇಲ್ಲ ಕುದುರೆ ಇಲ್ಲ ರಾಜ ಬೀದಿ ರಾಜ ಬದ್ನಪ್ಪ Come on, Chandra. I just don't understand. ಇಷ್ಟು ದೂರ ಅಮೆರಿಕಾಗ್ ಬಂದ್ರು ಹತ್ರ ಇರೋ ನನ್ ಜೊತೆ ಮಾತಾಡದ್ ಬಿಟ್ಟು ಅವನ್ ಜೊತೆ ಮಾತಾಡ್ತಿದ್ಯಲ್ಲ ಅರ್ಯ ಫೋನ್ ಕೊಡು ನಾನು ಮಾತಾಡ್ಬೇಕು No, I won't. Now you listen to me. You're hurting me. ನಿಂದು ಓವರ್ ಆಯ್ತು ನೀನ್ ನನ್ ಜೊತೆ ಇರುವಾಗ ಬೇರೆ ಯಾರ ಜೊತೆನು ಮಾತಾಡ್ಬಾರ್ದು ಅಷ್ಟೇ ಒಂದಿನಾದ್ರೂ ನನ್ನ ಕೇಳಿದ್ಯಾ ಈ ಮದುವೆ ನನಗೆ ಇಷ್ಟ ಇದೆಯಾ ಇಲ್ವಾ ಅಂತ ನಾನು ನಿನ್ನೆ ಇಷ್ಟಪಡ್ತೀನಿ ನಿನ್ನೆ ಮದುವೆ ಆಗೋದು ಏನ್ ಚಂದ್ರ ಯಾಕೆ ಚಂದ್ರ ಯಾಕೆ ಆರ್ಯ ಬೈದ ಅಂತ ಅಳ್ತಿದ್ಯಾ ಅಣ್ಣ ನಿನಗೆ ನನ್ನ ಮನ್ಸು ಅರ್ಥ ಆಗೋದೇ ಇಲ್ವಾ ಚಂದ್ರ ಹುಡುಗಿರ್ ಮನಸ್ಸು ನಾಸಾ ಸೈಂಟಿಸ್ಟ್ಗೂ ಗೊತ್ತಾಗ್ಲಿಲ್ಲ ನಾನು ಅವನನ್ನ ಮರೆಯಕ್ ಸಾಧ್ಯನೇ ಇಲ್ಲ ಅವನನ್ನ ತುಂಬಾ ಪ್ರೀತಿಸ್ತೀನಿ ಯಾರನ್ನ ಚಂದ್ರನ್ನ ಅಯ್ಯೋ ಮೆಲ್ಲಿಗೆ ಹೇಳು ಯಾರಾದ್ರೂ ಕೇಳಿಸ್ಕೊಳ್ತಾರೆ ಚಂದ್ರ ಯಾರು ಕೇಳಿಸ್ಕೊಂಡ್ರು ನನ್ಗೇನ್ ಭಯ ಇಲ್ಲ ನಾನ್ ಚಂದ್ರನ್ನ ತುಂಬಾ ಪ್ರೀತಿಸ್ತೀನಿ ಏನ್ ಮಾತಾಡ್ತಿದ್ಯಾ ಚಂದ್ರ ನೀನು ರಾಜ ಮನೆತನದ ಹುಡುಗಿ ಅಪ್ಪ ಅಮ್ಮ ತೋರಿಸಿದ ಹುಡುಗನ ಮದುವೆ ಆಗೋದು ನಿನ್ ಧರ್ಮ ಗೌರವಕ್ಕೋಸ್ಕರ ನಾನ್ ನನ್ ಪ್ರೀತಿನ ಮರಿಬೇಕಾ ಅಣ್ಣ ನಿನ್ ಗೊತ್ತಿಲ್ಲ ಚಂದ್ರ ಈಗ ನಮ್ ಹತ್ರ ರಾಜ ಮನೆತನ ಅನ್ನೋ ಪ್ರತಿಷ್ಠೆ ಬಿಟ್ಟು ಬೇರೇನು ಉಳಿದಿಲ್ಲ ಸರ್ಕಾರ ನಮ್ಮ ಆಸ್ತಿ ಅಧಿಕಾರ ಎಲ್ಲ ಕಿತ್ಕೊಂಡು ನಮ್ಮನ್ನ ಮೂಲೆಗೆ ತಳ್ಳಿದೆ ಅಪ್ಪ ಎಂತ ಸ್ಥಿತಿಯಲ್ಲಿದ್ದಾರೆ ಅಂತ ನಿನ್ ಗೊತ್ತಿಲ್ಲ ಚಂದ್ರ ಅವ್ರಿಗೆ ಏನಾದ್ರೂ ಸ್ವಲ್ಪ ನೆಮ್ಮದಿ ಅಂತ ಸಿಗೋದಾದ್ರೆ ಅದು ನೀನು ಆರ್ಯನ ಮದುವೆ ಮಾಡಿಕೊಂಡ್ರೆ ಮಾತ್ರ ನಾನೇನ್ ಮಾಡ್ಲಿ
ನಾನು ಚಂದ್ರನ್ನ ಮರೆಯಕ್ಕಾಗಲ್ಲ. ಅಯ್ಯೋ ಚಂದ್ರ ಚಂದ್ರ, ಕಂಟ್ರೋಲ್ ಯುವರ್ ಸೆಲ್ಫ್. ಇದು ಪ್ರೀತಿ ಅಲ್ಲ, ಅಟ್ರಾಕ್ಷನ್ ಅಷ್ಟೇ. ನನಗೆ ಅರ್ಥ ಆಗತ್ತೆ ಚಂದ್ರ, ನೀನು ಚಂದ್ರಹಾಸನ ಮಿಸ್ ಮಾಡ್ಕೋತಿದ್ಯಾ, ಅದನ್ನೇ ಪ್ರೀತಿ ಅನ್ಕೋತಿದ್ಯಾ. ಆಗಲ್ಲ ನನಗೆ, ನಾನು ಚಂದ್ರಹಾಸನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ದೀನಿ. ಚಂದ್ರ ಎಮೋಷನಲ್ ಆಗ್ಬೇಡ, ನಮ್ಮ ಅರಮನೆಗೆ ಆರ್ಯನೇ ಸರಿಯಾದ ಅಳಿಯ, ನೀ ಅವನನ್ನೇ ಮದುವೆ ಆಗ್ಬೇಕು. ಫರ್ಗೆಟ್ ಚಂದ್ರಹಾಸ, ಡೋಂಟ್ ಕ್ರೈ, ಬಿ ಆರ್ಯ. ಯಾ ಪ್ಲೀಸ್ ಕಮ್ ಆನ್ ಚಂದ್ರ. ಐ ಆಮ್ ರಿಯಲಿ ಸಾರಿ ಚಂದ್ರ, ಕೋಪದಲ್ಲಿ ಏನೇನೋ ಮಾತಾಡಿದೆ. ಐ ಶುಡ್ ಹ್ಯಾವ್ ಸ್ಪೋಕನ್ ಟು ಯು ಲೈಕ್ ದಟ್. ಇನ್ನೂ ಅಳ್ತಾ ಇದೆಯಾ? ಅದೇನಿಲ್ಲ, ಮನೆ ಬಿಟ್ಟು ಬಂದು ತುಂಬ ದಿನ ಆಯ್ತಲ್ವಾ, ಅದಕ್ಕೆ ಹೋಮ್ ಸಿಕ್ ಅಷ್ಟೇ. ದಟ್ಸ್ ಓಕೆ, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಚಂದ್ರ. ನಾಳೆ ಇಂಡಿಯಾಗೆ ಹೋಗೋಣ ಅಂತ ಅಮ್ಮಂಗೆ ಹೇಳ್ತೀನಿ, ಮದುವೆ ಆದ್ಮೇಲೆ ವಾಪಸ್ ಇಲ್ಲಿಗೆ ಬರ್ತೀವಲ್ಲ. ಸಾರಿ ಚಂದ್ರ. Beautiful pearl set for my pearl. Chandra, really sorry about yesterday. ಹಾಯ್ ಆರ್ಯಾ, ವೆಲ್ಕಮ್. ಓ ಮಗಳೇ ಮಗಳೇ, ಬಾ ಮಗಳೇ, ಬಾ ಬಾ ಬಾ. ಏನ್ ಕಂದ, ನಾಲ್ಕು ದಿವಸ ನಮ್ಮನ್ನ ಬಿಟ್ಟಿರೋ ಕಷ್ಟ ಆಯ್ತಾ? ನಿಮ್ಮನ್ ಯಾರು ನನ್ನನ್ನು ಅಷ್ಟು ಪ್ರೀತಿಸು ಅಂತ ಹೇಳಿದ್ದು? ನೀನು ನನ್ನ ಪ್ರಾಣ, ಅದಕ್ಕೆ ನಾನು ಇಲ್ಲಿರ್ಲಿಲ್ಲ ಅಂತ ಖುಷಿಯಾಗಿದ್ಯಾ? ಇಲ್ಲ ಕಂದ, ನಿನ್ನನ್ನು ಬಿಟ್ಟಿರೋದು ನಮಗೂ ಬೇಜಾರು ಕಣೆ. ಏನೇ ಮಾಡ್ತಿದ್ದೆ ಇಷ್ಟ ದಿನ? ಒಂದ್ ಫೋನ್ ಮಾಡ್ಬಾರ್ದಾ? ಪ್ರಿಯಾ, ಚಂದ್ರ ಬಂದಿದ್ನ? ಹ್ಮ್ ಬಂದಿದ್ರು, ಅದೇನೋ ದೊಡ್ಡಪ್ಪನ್ ಮಾತಾಡ್ಸ್ಕೊಂಡು ಹೋದ್ರು. ಪಾಪ ಚಂದ್ರಹಾಸ, ಅಪ್ಪ ಚೆನ್ನಾಗಿದ್ದಾರೆ. ಚಂದ್ರ Thank you.
ಅಮೆರಿಕಲ್ಲಿ ಏನೇನ್ ಮಾಡ್ದೆ ಎಲ್ಲ ನಂಗೆ ಹೇಳ್ಬೇಕಾಯ್ತಾ? ಬೇಗ ಬಾ ಬಾ ಬೇಗ ಬಾ ಚಂದ್ರ. ಚಂದ್ರ, ನೀನ್ ಅಮೆರಿಕಲ್ಲಿ ಏನೇನ್ ಮಾಡ್ದೆ ಅಂತ ಹೇಳಲೇ ಇಲ್ಲ. ನಿಮ್ಮ ಅಣ್ಣ ಯಾಕೆ ನನ್ನ ಫೋನ್ ತೆಗಿತಿಲ್ಲ, ಯಾಕೆ ನನ್ನ ಅವಾಯ್ಡ್ ಮಾಡ್ತಿದ್ದಾನೆ? ಅಯ್ಯೋ ಆ ವಿಚಾರ ಬಿಡು, ಮೊದಲು ಆರ್ಯನ್ ವಿಷಯ ಹೇಳು. ಆರ್ಯ ನಿಂಗೆ ಅಮೆರಿಕಲ್ಲಿ ಏನೇನ್ ಗಿಫ್ಟ್ ಕೊಡ್ಸಿದ್ರು? ನನ್ ಕೇಳಿದ್ದಕ್ಕೆ ಉತ್ತರ ಕೊಡು ಭೂಮಿಕಾ. ನಿಮ್ಮ ಅಣ್ಣ ಯಾಕೆ ನನ್ನನ್ನು ಅವಾಯ್ಡ್ ಮಾಡ್ತಿದ್ದಾನೆ? ನಮ್ಮ ಅಣ್ಣ ಏನು ನಿನ್ನನ್ನು ಅವಾಯ್ಡ್ ಮಾಡ್ತಿಲ್ವಲ್ಲ, ನೀನು ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತಾ ಇದೀಯಾ? ಅವ್ನು ಮೊದಲಿನ ಥರ ಇಲ್ಲ. ನಾನು ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡಿ ನಿಮ್ಮ ಅಮ್ಮನ ಕೈಲಿ ಕೊಟ್ಟ. ಅಮ್ಮ ಅವ್ನ ಮನೇಲಿ ಇಲ್ಲ ಅಂತ ಸುಳ್ಳು ಹೇಳ್ತಾರೆ. ಅದೆಲ್ಲ ಬಿಡು, ಈಗ ನಿನಗೆ ನಮ್ಮ ಅಣ್ಣ ಇಂಪಾರ್ಟೆಂಟಾ ನಿನ್ನ ಮದುವೆ ಇಂಪಾರ್ಟೆಂಟಾ? ಮೊದಲು ನಿನ್ನ ಮದುವೆ ಬಗ್ಗೆ ಮಾತಾಡೋಣ. ಇಲ್ಲ, ನನಗೆ ನಿಮ್ಮ ಅಣ್ಣನೇ ಇಂಪಾರ್ಟೆಂಟು, ಅವ್ನ ಪ್ರೀತಿನೇ ಇಂಪಾರ್ಟೆಂಟು. ಚಂದ್ರ ಏನ್ ಮಾತಾಡ್ತಿದ್ಯಾ? ಎಲ್ಲರೂ ಅವ್ರವ್ರಿಗೆ ಇಷ್ಟ ಬಂದಂಗೆ ತೀರ್ಮಾನ ತಗೋತಿದ್ದಾರೆ, ಇಷ್ಟ ಬಂದಂಗೆ ಬದಲಾಗ್ತಿದ್ದಾರೆ. ನೋಡು ನೋಡು ನನ್ನನ್ನು ಹೇಗೆ ಬದಲಾಯಿಸಿದ್ದಾರೆ. ಚಂದ್ರ, ನನ್ನ ಮನಸ್ಸು ಯಾರಿಗೂ ಮುಖ್ಯನೇ ಆಗ್ತಿಲ್ಲ ಅಲ್ವಾ? ಒಂದ್ ಕಡೆ ನಮ್ಮಪ್ಪ, ಇನ್ನೊಂದ್ ಕಡೆ ನಿಮ್ಮ ಅಣ್ಣ. ಚಂದ್ರ ಹಾಗಲ್ಲ ಅದು. ಮಲ್ಲತ್ತಿದ್ದೀವ ಆಂಟಿ. ಚಂದ್ರ, ನಮ್ಮಣ್ಣನ್ನ ಮರ್ತ್ಬಿಡು. ಯಾಕೆ ಮರಿಬೇಕು? ಯಾಕೆ ಅಂದ್ರೆ ನಿಮ್ಮಿಬ್ಬರ ಪ್ರೀತಿ ಸಾಧ್ಯ ಇಲ್ಲ. ಅದೇ, ಯಾಕೆ ಸಾಧ್ಯ ಇಲ್ಲ? ನಮ್ಮಣ್ಣ ನಿನ್ನೇ ಪ್ರೀತಿಸ್ತೀನಿ ಅಂತ ಯಾವತ್ತಾದ್ರೂ ಹೇಳಿದಾನ? ಅಥವಾ ನಿನ್ನೇ ಮದುವೆ ಆಗ್ತೀನಿ ಅಂತ ಯಾವತ್ತಾದ್ರೂ ಭರವಸೆ ಕೊಟ್ಟಿದ್ದಾನ? ನಿಮ್ಮಣ್ಣ ಇದುವರೆಗೂ ಮಾತಲ್ಲಿ ಏನು ಹೇಳಿಲ್ದೇ ಇರಬಹುದು, ಆದರೆ ಅವನ ಕಣ್ಣಲ್ಲಿ ನನ್ನ ಬಗ್ಗೆ ಪ್ರೀತಿ ಇತ್ತು ಭೂಮಿಕಾ. ನಿಮ್ಮಣ್ಣ ಬಂದು ನನ್ನ ಪ್ರೀತಿಸ್ತಿಲ್ಲ ಅಂತ ಹೇಳಕ್ ಸಾಧ್ಯನಾ? ಇಲ್ಲ ಚಂದ್ರ, ನಾನು ಹೇಳಿದೆಲ್ಲ ಸುಳ್ಳು. ನಮ್ಮಣ್ಣ ನಿನ್ನ ತುಂಬಾ ತುಂಬಾ ಪ್ರೀತಿಸ್ತಾನೆ. ಅಪ್ಪಾ, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ಅವನನ್ನ ನೀನ್ ಎಷ್ಟು ಪ್ರೀತಿಸ್ತಾ ಇದೆಯೋ ಅದಕ್ಕಿಂತ ಹೆಚ್ಚಾಗಿ ಅವನು ನಿನ್ನನ್ನ ಪ್ರೀತಿಸ್ತಾ ಇದ್ದಾನೆ. ಅವಳನ್ನ ನೀವು ಪ್ರಾಣಕ್ಕಿಂತ ಹೆಚ್ಚಾಗಿ ಕಾಪಾಡ್ಕೊಂಡಿದ್ದೀರಾ, ಆದ್ರೆ ನನಗೆ ಅವಳೇ ಪ್ರಾಣ. ನಿನ್ನ ಬಿಟ್ಟಿರೋದಕ್ಕೆ ಎಷ್ಟು ಕಷ್ಟಪಡ್ತಾ ಇದ್ದಾನೆ ಗೊತ್ತಾ? ಅವಳನ್ನ ಬಿಟ್ಟಿರಕ್ ನೀವೆಷ್ಟು ಕಷ್ಟಪಡ್ತಿದ್ದೀರೋ ಅದಕ್ಕಿಂತ ಅದರಷ್ಟು ನನ್ನ ಮನ್ಸು ಕಷ್ಟಪಡ್ತಾ ಇದೆ. ಯಾರ ಬಗ್ಗೆ ಕಷ್ಟಪಡ್ತಾ ಇದೀಯಾ? ನಿಮ್ಮ ಮಗಳು ಚಂದ್ರನ ಬಗ್ಗೆ. ಚಂದ್ರಹಾಸ, ಚಂದ್ರಹಾಸ, ಅವನು ಏನ್ ತಪ್ಪು ಮಾಡಿದನೋ ಅದು ಮುಂದುವರಿಯೋದಿಲ್ಲ ಅಂತ ನಾನೇನು ಭರವಸೆ ಕೊಡ್ತೀನಿ? ಪ್ರೀತಿನ ಕೊಂದ್ರೆ ಮೋಕ್ಷ ಸಿಗುತ್ತೆ ಅಂತ ಯಾವ್ದಾದ್ರೂ ಶಾಸ್ತ್ರದಲ್ಲಿ ಹೇಳಿದ್ಯಾ? ಹಿಮಾಲಯಕ್ಕೆ ಹೋಗಿ ಸಾಧನೆ ಮಾಡಿದ ಫಲ ಇದೇನಾ? ಇದು ನಿನ್ನ ಒಬ್ಬನ ಪ್ರೀತಿಯ ಪ್ರಶ್ನೆ ಅಲ್ಲ, ಒಂದು ಕುಟುಂಬದ ಗೌರವ, ಪ್ರತಿಷ್ಠೆ, ಸ್ನೇಹದ ಪ್ರಶ್ನೆ. ನಾನು ಗುರುದತ್ತನ ಸ್ನೇಹಿತ ಆಗಿಲ್ದಿದ್ರೆ, ನೀ ನನ್ನ ಮಗ ಆಗಿಲ್ದಿದ್ರೆ ನಾವ್ ಈ ಅರಮನೆ ಕಾಲಿಡಕ್ಕೂ ಸಾಧ್ಯ ಆಗ್ತಿರ್ಲಿಲ್ಲ. ಇವತ್ತು ನಿನ್ನ ಮುಂದೆ ಇರೋದು ಎರಡೇ ಆಯ್ಕೆ, ಒಂದು ನಿನ್ನ ಪ್ರೀತಿ, ಇಲ್ಲ ನನ್ನ ಉಸಿರು. ಚಂದ್ರನ ಮರಿತೀನಿ ಅಂತ ನನಗೆ ಮಾತ್ಕೊಡ. Oh, my God.
ನೋಡು, ಮಳೆಯಲ್ಲಿ ನೆಂದು ತುಂಬಾ ಜ್ವರ ಬರ್ಸ್ಕೊಂಡ್ಬಿಟ್ಟಿದ್ದಾನೆ. ಆ ಸುಕುಮಾರ ಅದೇನು ಔಷಧಿ ಕೊಟ್ಟನ ಏನೋ, ಜ್ವರ ಸ್ವಲ್ಪನೂ ವಾಸಿ ಆಗಿಲ್ಲ. ನೀನಾದರೂ ಸರಿಯಾಗಿ ನೋಡು ಚಂದ್ರ, ಮದುವೆಗಿರೋದು ಇನ್ನೆರಡೇ ದಿನ. ಜ್ವರ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ ಚಂದ್ರ. ನೀನ್ ಕೂಡ ಔಷಧಿಯಿಂದ ನಮ್ ಚಂದ್ರ ಬೇಗ ಗುಣ ಆದ್ರೆ ಸಾಕು. ಚಂದ್ರ, ಯಾಕಮ್ಮ ಯಾಕಮ್ಮ ಮಳೆಯಲ್ಲಿ ನೆನೆಯಕ್ಕೆ ಹೋದೆ? ಹೋಗ್ಲಿ ಬಿಡು, ಚಂದ್ರಹಾಸ ಬಂದು ಔಷಧಿ ಕೊಟ್ಟಿದ್ದಾನಲ್ವಾ, ಬೇಗ ಹುಷಾರಾಗ್ತಿ. ಔಷಧಿ ಕೊಟ್ಟು ಹೋದ ನನ್ನ ದೇಹಕ್ಕೆ, ನನ್ನ ಮನಸ್ಕಲ್ಲ. ಆದ್ರೆ ಹುಷಾರಿಲ್ದೇ ಇರೋದು ನನ್ನ ಮನಸ್ಸಿಗೆ, ನನ್ನ ಹೃದಯಕ್ಕೆ. ಇದೇ ನೋವುತ್ತಾ ಇದೆ ಕಣೆ, ಅವಳನ್ನು ಮರೆಯೋದಕ್ಕೆ ಆಗ್ತಾ ಇಲ್ಲ. ನಾನು ಯಾವುದ್ರ ಜೊತೆನೂ ಯಾರ ಜೊತೆನೂ ಅಟ್ಯಾಚ್ಮೆಂಟ್ ಇಟ್ಕೊಳ್ಳದೆ ನನ್ನ ಪಾಡಿಗೆ ನಾನು ಎಲ್ಲರಿಂದ ದೂರ ಇದ್ದೆ. ಆದರೆ ಅವಳು ನೋಡಿದ್ಮೇಲೆ ಯಾಕೋ ನನ್ನ ಮನಸ್ಸು ನನ್ನ ಮಾತು ಕೇಳ್ತಾ ಇಲ್ಲ. ಈ ಜಗತ್ತಿನಲ್ಲಿ ನಿಂಗೆ ಸರಿಯಾದ ಜೋಡಿ ಅಂದರೆ ಚಂದ್ರ ಒಬ್ಬಳೆ ಅಣ್ಣ. ಅವಳು ಇಷ್ಟಪಡುವಷ್ಟು ಪ್ರೀತಿನ ನಿನ್ನೊಬ್ಬನಿಂದ ಮಾತ್ರ ಕೊಡಕ್ಕೆ ಸಾಧ್ಯ. ಭೂಮಿಕಾ, ನೀನೇನೇನೋ ಹೇಳಿ ಸುಮ್ಮನೆ ಅವನ ತಲೆ ಕೆಡಿಸ್ಬೇಡ. ಮೊದಲೇ ಅವನ ಮನಸ್ಸು ತುಂಬ ಕಷ್ಟಪಡ್ತಿದೆ. ಅವನ ಆಸೆ ಪಡ್ತಿರೋದನ್ನ ನೀನಾಗಲಿ ನಾನಾಗಲಿ ನೆರವೇರಿಸೋದಕ್ಕೆ ಸಾಧ್ಯನೇ ಇಲ್ಲ. ಅವನ ಜವಾಬ್ದಾರಿ ಏನು ಅಂತ ಅವನಿಗೆ ಚೆನ್ನಾಗಿ ಗೊತ್ತಿದೆ. ನೀನು ಸುಮ್ಮನೆ ಇದ್ಬಿಡು. ಪ್ಲೀಸ್.
ಹೋಗಮ್ಮ. ಇದು ನಿನಗೋಸ್ಕರ. ಚೆನ್ನಾಗಿದೆಯಾ? ಚಂದ್ರ, ಇದು ಟ್ರೆಡಿಷನಲ್ ಜ್ಯುವೆಲ್ರಿ, ನಿಂಗೆ ಇಷ್ಟ ಆಯ್ತಲ್ಲ. ಯಾಕೆ, ಏನೋ ಇಷ್ಟನೇ ಪಡ್ತಿಲ್ಲ? ಇಟ್ಸ್ ರಿಯಲಿ ಬ್ಯೂಟಿಫುಲ್. ಕ್ಯಾನ್ ಐ ಸೀ ಇಟ್? ಯು ನೋ ವಾಟ್, ಚಂದ್ರ ಕೈಯಲ್ಲಿ ನನ್ನ ಹೆಸರು ಬರಿಬೇಕು. ಓಕೆ? ನಿನ್ನ ಹೆಸರನ್ನ ನನ್ನ ಕೈ ಮೇಲೆ ಮಾತ್ರ ಬರೆಯಕ್ಕೆ ಸಾಧ್ಯ, ನನ್ನ ಮನಸ್ಸಿನಲ್ಲಲ್ಲ. ಹಾಯ್ ಬೇಬೀಸ್, ನಮಸ್ಕಾರ, ಚೆನ್ನಾಗಿದ್ದೀರಾ? ಅಜ್ಜಿ, ಆ ಜುಜ್ಜಿ ಬುಜ್ಜಿ ಜುಜ್ಜಿ ಯಾಕೆ ಡಲ್ ಆಗಿದ್ದೀರಾ? ನೋ 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 ನೋ, ಐ ಆಮ್ ಫೈನ್. ಅಜ್ಜಿ, ನೀ ಮೆಹಂದಿ ಹಾಕಿಸ್ಕೊಳ್ಳಲ್ವಾ? ನನಗೆ ಯಾಕೋ ಈ ವಯಸ್ಸಿನಲ್ಲಿ ಮೆಹಂದಿ? ನೋ ನೋ, ಹಾಗೆ ಹೇಳ್ಬಾರ್ದು. ನಿನಗೇನಜ್ಜಿ ಅಂತ ವಯಸ್ಸಾಗಿರೋದು? ಈಗಿನ ಕಾಲದ ಹುಡುಗಿರ್ಗೆ ಮೇಕಪ್ ತೆಗಿದ್ರೆ ಮುದುಗಿ ತರ ಕಾಣಿಸ್ತಾರೆ. ನಿಂಗ್ ಮೇಕಪ್ ಹಾಕಿದ್ರೆ ಈ ಸೈಡ್ ನಯನತಾರ, ಈ ಸೈಡ್ ತ್ರಿಶಾ, ಸೆಂಟ್ರಲ್ಲಿ ಇಲಿಯಾನ. ಐ ವಿಲ್ ಹೆಲ್ಪ್ ಯು. ಹೇಯ್, ಯಾರಲ್ಲಿ? ತಿಕ್ಲಾಚಾರಿ ರಾಜಾ, ಲೆಕ್ಕಾಚಾರ, ರಾಜಮಾತೆಗೆ ಹಾಕ್ಬೇಕು ಮೆಹಂದಿ, ಎತ್ಕೊಂಡು ಬಾ. ಹಿಂದೆ ನೋಡಿ, ಹಿಂದೆ ಅಲ್ಲಲ್ಲ, ಇಲ್ಲಿ ಇಲ್ಲಿ ಫ್ರೀಯಾಗಿ ಸಿಗುತ್ತೆ ಅಂತ ಹೋಲ್ಸೆಲ್ಗೆ ಹಾಕಿಸ್ಕೋತಾ ಇದಾರೆ ಮೆಹಂದಿ. ಬೇಡ ಬಿಡ. ನೋ ನೋ, ನಮ್ಮ ಅಜ್ಜಿಗೆ ಮೆಹಂದಿ ಇಲ್ಲ ಅಂದ್ರೆ ಇಟ್ಸ್ ಅ ರಾಯಲ್ ಇನ್ಸಲ್ಟ್. ತೋಟಕ್ಕೆ ಹೋಗಿ ಮೆಹಂದಿ ತಗೊಂಡು, ಚೆನ್ನಾಗಿ ರುಬ್ಬಿ ತಗೊಂಡು ಬಾ. ಸಾರಿ ರಾಜಾ, ಅರ್ಧ ಇವ್ರು ಕಿತ್ಕೊಂಡ್ರು, ಇನ್ನರ್ಧ ಹಸು ತಿನ್ಬಿಡ್ತು. ಅಯ್ಯೋ, ಹೋಗ್ಲಿ ಬಿಡ. ನೋ ನೋ ನೋ, ಇದು ರಾಜಮಾತೆಗೆ ಅವಮಾನ. ಲೆಕ್ಕಾಚಾರ ರಾಜಾ, ರಾಜಾ ಕೊಡು 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 ಅಜ್ಜಿ, ನಿನ್ ಕೈ. ಏನೋ ನೋಡಿದ್ರೆ ಮೆಹಂದಿ ಚೆನ್ನಾಗಿದೆ, ಸ್ಮೆಲ್ಲು ಬ್ಯಾಡ್ ಆಗಿದೆ. ಅಜ್ಜಿ, ಮೆಹಂದಿ ಒಂದು ಸಿಂಗಲ್ ಮೂಲಿಕೆ, ಆರ್ಡಿನರಿ ಹುಡುಗಿರು ಹಾಕೊಳ್ಳೋದು. ನಮ್ದು ಮಲ್ಟಿಪಲ್ ಮೂಲಿಕೆ, ನಿಮ್ ತರ ರಾಯಲ್ ಲೇಡೀಸ್ ಹಾಕೊಳ್ಳೋದು. ಅದಕ್ಕೆ ನೇಪಾಳ್ ನಿಂದ ಫ್ಲೈಟ್ ಅಲ್ಲಿ ಸ್ಪೆಷಲ್ ಆಗಿ ತರಿಸಿದ್ದೀನಿ. ದುರ್ವಾಸನೆ ಬರ್ತಾ ಇದೆ. ಹೆರ್ಬಲ್ ಸ್ಮೆಲ್ ಅಜ್ಜಿ. ಜ್ಯೂಸ್ ಕೊಡು, ಜ್ಯೂಸ್ ಕೊಡು. ಏನೋ ಇದು, ಆ ಹುಡುಗಿ ನನ್ನ ಹತ್ರ ಬಂದ ತಕ್ಷಣ ಬ್ಯಾನ್ಲು. ಯಾಕೆ? ನನ್ಗೊತ್ತಿಲ್ಲ ಅಜ್ಜಿ, ಈ ಲೆಕ್ಕಾಚಾರ ಅವಾಗ ಆ ಹುಡುಗಿಗೆ ಅಕೌಂಟ್ಸ್ ಹೇಳ್ಕೊಡ್ತಾನೆ. ಅಜ್ಜಿ, ನೀವ್ ಕೈಗೆ ಹಾಕಿರೋದು ಮೆಹಂದಿ ಅಲ್ಲ, ಈ ಹಸುವಿನ ಸಗಣಿ. ಚಂದ್ರ, ತುಂಬಾ ಹೆಮ್ಮೆ ಆಗ್ತಾ ಇದೆಪ್ಪ. ಕೊನೆವರೆಗೂ ನಾ ತಲೆ ಎತ್ಕೊಂಡು ತಿರುಗೋ ಹಾಗೆ ಮಾಡಿದೆ. ಎಲ್ಲ ಮಕ್ಕಳು ನಿನ್ನ ಹಾಗೆ ಇದ್ರೆ ಯಾವ ತಂದೆ ತಾಯಿಗೂ ಏನೂ ಯೋಚನೆ ಬರಲ್ಲಪ್ಪ. ಪರಮೇಶ್ವರ್ ಮೂರ್ತಿ, ತುಂಬಾ ಉಪಕಾರ ಆಯ್ತಪ್ಪ, ಉಪಕಾರ ಆಯ್ತು. ಸರ್ವಾಭರಣ ಭೂಷಿತಾಂ ದಾಸ್ಯಾಮಿ ವಿಷ್ಣವೇ ತುಭ್ಯಂ ಬ್ರಹ್ಮಲೋಕಂ ಜಿಗೀಷಯಾ. ವಿಶ್ವಂಭರಃ ಸಾಕ್ಷಿ ಭೂತಃ ಸಾಕ್ಷಿಣ್ಯಃ ಸರ್ವದೇವತಾಃ. ಇಮಾಂ ಕನ್ಯಾಂ ಪ್ರದಾಸ್ಯಾಮಿ ಪಿತೃಣಾ.
ಗುರುತಿಸ್ತವ್ರನ್ನ ತುಂಬಾ ಹೊತ್ತು ಕಾಯಿಸ್ಬಾರ್ದು. ಬಾ ಚಂದ್ರ. ಚಂದ್ರ ನಿಲ್ಲಮ್ಮ, ನಾನು ಇಲ್ಲಿ ತನಕ ಕಾಯ್ತಾನೆ ಇದ್ದೆ, ಎಲ್ಲಾರ ಮುಂದೆ ನನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ತೀರಾ ಅಂತ. ನೀವು ನಿಮ್ ತಂದೆ ಕೊಟ್ಟ ಮಾತನ್ನ ಉಳಿಸ್ಕೊಳಕ್ಕೆ ನನ್ನ ಕಳ್ಕೊಳಕ್ಕೂ ರೆಡಿ ಆಗ್ಬಿಟ್ರಿ ಅಲ್ವಾ? ನನ್ ಯಾವತ್ತೂ ನಿಮ್ಮೊಳಾಗ್ಬಿಟ್ಟೆ ಚಂದ್ರ. ಈಗ ನಾನು ಇನ್ನೊಬ್ಬನ್ನ ಮದ್ವೆ ಆಗ್ಬೇಕು ಅಂದ್ರೆ ನನ್ನನ್ನ ನಿಮ್ ತೊಡೆ ಮೇಲೆ ಕೂಡಿಸ್ಕೊಂಡು ನೀವೇ ಧಾರೆ ಎರೆದ್ಕೊಡ್ಬೇಕು. ಬನ್ನಿ ಚಂದ್ರ. ನೀನ್ ಅನ್ಕೊಂಡಿರೋ ಪ್ರೀತಿ ಎಲ್ಲ ಸುಳ್ಳಮ್ಮ. ಬಿಡಿ ಗುರುಗಳೇ, ಸತ್ಯನೇ ಸುಳ್ಳು ಅಂತ ನಂಬಿಸ್ತೀರಾ? ಸುಳ್ಳನ್ನ ಸತ್ಯ ಅಂತೀರಾ? ನೀವ್ ನನಗೆ ಚಿಕ್ಕ ವಯಸ್ಸಿಂದ ತೋರಿಸಿದ ಪ್ರೀತಿನೂ ಸುಳ್ಳ. ಇಲ್ಲಮ್ಮ, ನೀ ನನ್ನ ಮಗಳಿಗಿಂತ ಹೆಚ್ಚಮ್ಮ. ನಾನು ಪ್ರತಿ ಬಾಯಿ ಮಾತಲ್ಲಿ ಮಗಳೇ ಅಂತೀರಾ? ನಿಮ್ ಪ್ರೀತಿ ನಿಜ ಅಂದ್ಮೇಲೆ ಅವ್ರ ಪ್ರೀತಿನೂ ನಿಜ ಅಲ್ವಾ ಗುರುಗಳೇ? ಅಪ್ಪ, ಯಾಕಪ್ಪ ಎಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ಸರ್ಕಾರ ನಮ್ಮಿಂದ ಪಟ್ಟ ಅಧಿಕಾರ ಆಳ್ವಿಕೆನ ಕಿತ್ಕೊಂಡಾಗ್ಲೆ ನಾವೇ ನೌಮನ್ನ ಪಡ್ಕೊಳ್ಳಿಲ್ಲ. ನಮ್ಮ ಪಾಡಿಗೆ ನಾವು ಇವತ್ತಿಗೂ ತಲೆ ಎತ್ಕೊಂಡೇ ಬದುಕ್ತಿದ್ದೀವಿ. ಯಾಕೊತ್ತಪ್ಪ, ನಾವು ಪ್ರೀತಿಗೆ ಬೆಲೆ ಕೊಟ್ಟೋರು. ಚಂದ್ರ ನನ್ನ ಮೇಲಿರೋದು ನಿಜವಾದ ಪ್ರೀತಿಪ್ಪ. ಹೋಗ್ಲಿ ಬಿಡಿ, ನಿಮ್ಗೆ ಯಾರಿಗೂ ನನ್ನ ಪ್ರೀತಿ ಅರ್ಥ ಆಗಲ್ಲ. ದೂರಾದವ್ರ ನೋವು ಏನು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ, ಯಾಕಂದ್ರೆ ನಾನು ಅದನ್ನ ಅನುಭವಿಸಿದ್ದೀನಿ. ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್ ಅಂಕಲ್, ಪ್ಲೀಸ್. ಚಂದ್ರಹಾಸ, ನಿಮ್ಮಪ್ಪ ನಮ್ಮಪ್ಪ ಅವರಿಬ್ಬರ ಪ್ರೀತಿನ ಉಳಿಸ್ಕೊಳಕ್ಕೆ ನಿನ್ನ ಹತ್ರ ಪ್ರಾಮಿಸ್ ತಗೊಂಡ್ರು, ಆದ್ರೆ ನೀನು ನಿನ್ ಪ್ರೀತಿನ ಉಳಿಸ್ಕೊಳಕ್ಕೆ ಏನ್ ಮಾಡ್ಬೇಕು? ಆಯುರ್ವೇದಲ್ಲಿ ಎಷ್ಟೋ ಜೀವ ಕಾಪಾಡೋ ನೀನು ನಿನ್ ಪ್ರೀತಿನ ಯಾಕೆ ಸಮಾಧಿ ಮಾಡ್ತಿದ್ಯಾ? ಹಿಮಾಲಯದಿಂದ ಯಾಕ್ ಸರ್ ವಾಪಸ್ ಬಂದ್ರಿ? ಸಿದ್ರಾಗುವೋ ಬುದ್ರಾಗುವೋ ಅಲ್ಲೇ ಇರ್ಬೇಕಾಗಿತ್ತು. ನಮ್ ದೇಶದಲ್ಲಿ ಪ್ರೀತಿನ ತ್ಯಾಗ ಮಾಡೋ ಯಾರಿಗೂ ರಾಷ್ಟ್ರಪತಿ ಅವಾರ್ಡ್ ಕೊಡಲ್ಲ. ಇಷ್ಟ ಹೇಳಿದ್ರು ಗೊತ್ತಾಗ್ಲಿಲ್ವಾ? ಸಿಕ್ಸ್ ಪ್ಯಾಕ್ ಎಲ್ಲ ಡೆವಲಪ್ ಮಾಡೋ ನೀನು, ನೀನ್ ಸಿಂಗಲ್ ಪ್ಯಾಕ್ ಅಲ್ಲಿ ವೇಟ್ ಮಾಡ್ತಾ ಇದೆ ನೋಡಿದ್ಯಾ? ಅದನ್ನ ಎತ್ಕೊಂಡು ಹೋಗಿ ಫ್ಯಾಮಿಲಿ ಪ್ಯಾಕ್ ಮಾಡ್ಕೋಬಾತಾ? ಈಗ ನೀನ್ ಎತ್ಕೊಂಡು ಓಡಿ ಹೋಗ್ಬೇಕು ಅನ್ನಿಸ್ತಾ ಇದೆ. ಗಾಣಿಸಲೇನು